ಬೆಳಗ್ಗೆ ಟೆಂಪಲ್ ರನ್ ನಡೆಸಿದ್ರು ಸಿಎಂ ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ ಸಚಿವ ಸಂಪುಟ ಸಭೆಯನ್ನ ನಡೆಸುತ್ತಾರೆ ಬಜೆಟ್ ಪ್ರತಿಗೆ ಅನುಮೋದನೆ ಸಿಕ್ಕ ಮೇಲೆ ಬಜೆಟ್ ಮಂಡನೆಯಾಗಲಿದೆ 10-15 ಕ್ಕೆ ದಾಖಲೆಯ ಬಜೆಟ್ ಮಂಡಿಸುತ್ತಾರೆ ಅನ್ನುವಂತ ನಿರೀಕ್ಷೆ ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ ಸಂಪುಟ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಆಗಮಿಸಿದ್ದಾರೆ ಸಿಎಂ ಅಲ್ಲಿ ಬಜೆಟ್ ಪ್ರತಿಗೆ ಅನುಮೋದನೆ ಆ ಬಳಿಕ ಬಜೆಟ್ ಮಂಡಿಸುತ್ತಾರೆ ಸಿಎಂ ಎರಡನೇ ಬಾರಿ ಸಿಎಂ ಬೊಮ್ಮಾಯಿ ಬಜೆಟ್ ಅನ್ನು ಮಂಡಿಸಲಿರುವಂತದ್ದು ಎಲೆಕ್ಷನ್ ವರ್ಷವಾಗಿರೋದ್ರಿಂದ ಬಿಜೆಪಿಯ ಪ್ರಣಾಳಿಕೆ ಈ ಬಜೆಟ್ ನಲ್ಲಿ ಇರುತ್ತಾ ಬಜೆಟ್ ಪ್ರತಿ ನಾನು ನೋಡ್ತಾ ಇದ್ದೀನಿ ಇದರೊಳಗೆ ಏನಾಗುತ್ತೆ ಈಗ ಕುತೂಹಲ ಯಾರಿಗೆ ಏನು ಸಿಗಬಹುದು ರೈತರಿಗೆ ಏನು ಸಿಗುತ್ತೆ ಕೈಗಾರಿಕಾ ವಲಯಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಏನು ಕೊಡುಗೆ ಆಗಬಹುದು ರಾಜಧಾನಿಗೆ ಏನು ಸಿಗಬಹುದು ಕಲ್ಯಾಣ ಕರ್ನಾಟಕಕ್ಕೆ ಏನು ಮೈಸೂರು ಕರ್ನಾಟಕಕ್ಕೆ ಏನು ವಲಯವಾರು ಏನು ಸಿಗಬಹುದು ಅನ್ನುವಂತ ಕುತೂಹಲ ಮೂಡ್ತಾ ಇದೆ ಖಂಡಿತ ಬಜೆಟ್ ಮಂಡನೆಗೂ ಮುಂಚೆ ಸುಮಾರು 15 ದಿನ ಗ್ರೌಂಡ್ ಫ್ಲೋರ್ ನಲ್ಲಿ ಅನೇಕ ಸ್ಟಾಫ್ ಗಳನ್ನು ಅಲ್ಲೇ ಇಟ್ಕೊಂಡು ಅವರಿಗೆ ಫೋನ್ ಸಂಪರ್ಕ ಕೂಡ ಕೊಡದೆ ರಹಸ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ಪ್ರಯತ್ನ ಕೇಂದ್ರದ ಬಜೆಟ್ನಲ್ಲಿ ಮಾಡಲಾಗುತ್ತೆ ಯಾಕಂದರೆ ಲಾಟ್ ಆಫ್ ಪಾಲಿಸೀಸ್ ಆರ್ ಡಿಪೆಂಡೆಂಟ್ ಆನ್ ದ್ಯಾಟ್ ರಾಜ್ಯದಲ್ಲೂ ಆ ಎಕ್ಸಸೈಸ್ ನಡೆಯುತ್ತೆ ಬಜೆಟ್ ತಯಾರಿ ನಡೆದೇ ನಡೆಯುತ್ತೆ ರಹಸ್ಯ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಅವ್ರು ಹೇಳಬೇಕು ಆದರೆ ನನ್ನ ಒಂದು ಸಾಮಾನ್ಯ ಜ್ಞಾನ ಅಂದ್ಬಿಟ್ರೆ ಈಗ ಬಜೆಟಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ತೆರಿಗೆಯನ್ನು ನೀವು ತೀರ್ಮಾನ ಮಾಡಿದ್ರಿ ಆ ವಸ್ತುನ ನಾನು ಒಂದೇ ಕೂಡಿಡಂತದ್ದ ಆ ಟ್ರಾನ್ಸಾಕ್ಷನ್ ಟ್ರೇಡಿಗೆ ನೀವು ಅವಕಾಶ ಮಾಡಿಕೊಟ್ಟಂಗೆ ಆಯ್ತು ಓ ಬಜೆಟ್ ಆದಮೇಲೆ ಇದು ರೇಟ್ ಜಾಸ್ತಿ ಆಯ್ತು ಈಗ ಈಗೆಲ್ಲ ಆಗಿರೋದ್ರಿಂದ ಬಜೆಟ್ಟು ಗೌಪ್ಯತೆ ಎಷ್ಟೇ ಇದು ಮಾಡಿದ್ರು ಕೂಡ ಅತ್ಯವಶ್ಯಕ ಆಗುತ್ತೆ ನಾಳೆ ಏನಾಗುತ್ತೆ ಅನ್ನೋದು ಬೆಲೆ ಇರುತ್ತೆ ಯಾವುದು ತೆರಿಗೆ ಬೀಳುತ್ತೆ ಯಾವುದು ತೆರಿಗೆ ಬೀಳೋದಿಲ್ಲ ಅನ್ನೋದು ಸ್ವಲ್ಪ ಅವರಿಗೆ ಒಂದು ಊಹೆ ಸಿಕ್ಕದ್ರಿಂದ ಈ ಟ್ರೇಡಿಂಗ್ ವಲಯದಲ್ಲಿ ಹೇಳ್ತೀನಲ್ಲ ಅದು ಹೋಲ್ಡಿಂಗ್ ಇರ್ಬೋದು ಸ್ಪೆಕ್ಯುಲೇಷನ್ಸ್ಗಳು ಇರ್ಬೋದು ಹಾಗಾಗಿ ಅದು ಅತ್ಯವಶ್ಯಕ ಬಜೆಟ್ನ ಒಂದು ಗೌಪ್ಯ ಅತ್ಯವಶ್ಯಕ ಹೌದು ಕೇಂದ್ರದಲ್ಲಿ ಯಾವ ಪ್ರಮಾಣದಲ್ಲಿ ಆಗಿದೆ ರಹಸ್ಯವನ್ನು ಕಾಪಾಡಿಕೊಳ್ಳಲಾಗುತ್ತೆ ಯಾವುದೇ ಕೇಂದ್ರ ಸರ್ಕಾರ ಇರಲಿ ತುಂಬ ರಹಸ್ಯವನ್ನು ಕಾಪಾಡಿಕೊಳ್ಳೋದು ನಾನು ಕೇಳ್ಪಟ್ಟಿರೋ ಪ್ರಕಾರ ಮೊದಲನೇ ಬಜೆಟ್ನ ಸಂದರ್ಭದಲ್ಲಿ ಬ್ರಿಟನ್ನಿನ ಯಾರೋ ಅಧಿಕಾರಿಯೊಬ್ಬರು ಈ ತೆರಿಗೆ ಜಾಸ್ತಿ ಆಗುತ್ತೆ ಈ ತೆರಿಗೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ದೊಡ್ಡ ವಿವಾದವಾಗಿ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ರಾಜ್ಯದಲ್ಲೂ ಈ ಒಂದು ರಹಸ್ಯ ಕಾಪಾಡಿಕೊಳ್ಳುವ ಎಕ್ಸರ್ಸೈಸ್ ಒಂದು ಅವಶ್ಯಕತೆ ನಮ್ಮಲ್ಲಿ ಇವರು ಹೇಳಬೇಕು ಇನ್ಹೆರೆಂಟ್ ಸರ್ ಅದು ಒಂದು ಡಿಪಾರ್ಟ್ಮೆಂಟ್ ವೈಸ್ ಬಜೆಟ್ ತಗೋತಾರೆ ಅವರು ಅದಾದ ಮೇಲೆ ವಿಧಾನಸೌಧದಲ್ಲಿ ಡಿಸೈಡ್ ಆಗುತ್ತೆ ಖಂಡಿತ ರಹಸ್ಯ ಪ್ರಕ್ರಿಯೆಗಳೆಲ್ಲ ಫಾಲೋ ಮಾಡ್ತಾರೆ ಬಟ್ ಸ್ಟೇಟ್ ವೈಸ್ ಬಜೆಟಲ್ಲಿ ಆ ರೀತಿ ಪ್ರೈಸ್ ಲೆವೆಲ್ ಎಫೆಕ್ಟ್ ಆಗಿ ಹೊರಡಿಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಸ್ಪೆಕ್ಯುಲೇಷನ್ಗೆ ಅವಕಾಶ ಪಾಲಿಸಿ ಡಿಸಿಷನ್ಸ್ ಇರೋದು ಇರಿಗೇಷನ್ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಸಿಟಿ ಇನ್ಫ್ರಾಸ್ಟ್ರಕ್ಚರು ಇದು ಪಾಲಿಸಿ ಡಿಸಿಷನ್ಸ್ ತಗೋತಾರೆ ಬಟ್ ಪ್ರಕ್ರಿಯೆ ಅಂತೂ ಬಹಳ ಗ್ರೂಸಮ್ ಸರ್ ಇಟ್ ಹ್ಯಾಸ್ ಟು ಅಂಡರ್ಗೋ ದಿ ರಿಗರಸ್ ಇದು ಅಷ್ಟು ತಮಾಷೆ ಅಲ್ಲ ಬಜೆಟ್ ಅಲ್ಲಿ ಟೋಟಲ್ ಏರ್ ಆಯ್ತು ಅಂತ ನಾವು ಬಜೆಟ್ ಬುಕ್ ಅಲ್ಲೆಲ್ಲ 2 ಇಯರ್ಸ್ ಮುಂಚೆ ನೋಡಿದ್ವಿ ಆ ಥರ ಎಲ್ಲ ಆದ್ರೆ ತೊಂದರೆ ಆಗುತ್ತೆ ಒಂದು ಬಟ್ ಬಹಳ ಕೂಲಂಕುಷವಾದ ಪ್ರಕ್ರಿಯೆ ನಡೆಯುತ್ತೆ ಬಟ್ ಪರಿಣಿತರು ಇದು ರೇಸಿಂಗ್ ಸೈಕಲ್ ಓಡಿಸೋರ ಬಾ ಅವ್ನು ಬಿದೋಗ್ತಾನೆ ಅಂತ ನಮಗೆ ಭಯ ಆಗುತ್ತೆ ಬಟ್ ಒಂದು ದಿನ ಅವ್ನ ಕೆಲಸ ಅದೇ ಎಕ್ಸ್ಪರ್ಟ್ ಸೊ ಪರಿಣಿತಿಯಿಂದ ಮಾಡ್ತಾರೆ
नम आर्टिफिशियल इंटेलिजेंस क्रोडीकरण आधार कार्ड पैन कार्ड लिंक इनफार्मेशन मुंदिन 12 ತಿಂಗಳು ನಮಗೆ ಏನು ಬೇಕು ಅಂತ ಗೊತ್ತಾಗುತ್ತೆ ಜನಸಾಮಾನ್ಯ ವಿಚಾರದಲ್ಲಿ ಬಟ್ ಪ್ರಾಜೆಕ್ಟ್ ವೈಸ್ ಹೇಗೆ ಹಣ ಹೊಂದಿಸಬೇಕು ದೊಡ್ಡ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕು ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕು ಕ್ರೋಡೀಕರಿಸಬೇಕು ಒಂದೇ ಒಂದು ಮಧ್ಯದಲ್ಲಿ ಮಿಸ್ ಆದ ಪಾಯಿಂಟ್ ಹೇಳ್ತೀನಿ ಜಿಎಸ್ಟಿ ಕಾಂಪನ್ಸೇಷನ್ ಅನ್ನೋದು ನನಗೆ 100 ರೂಪಾಯಿ ಕಮ್ಮಿ ಆಯ್ತು ಕೊಡು ಅಂದ್ರೆ ಸರ್ಕಾರ ಕೊಡಲ್ಲ ಅದಕ್ಕೆ ಕೆಲವು ರೂಲ್ಸ್ ಇದೆ ಆ ರೂಲ್ಸ್ ಫಾಲೋ ಮಾಡಬೇಕು ಅದನ್ನ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ಆಡಿಟ್ ಆಗಬೇಕು ಆಡಿಟ್ ಆದ ಮೇಲೆ ಅವರತ್ರ ಹಣ ಇರಬೇಕು ಹಣ ಇದ್ದ ಮೇಲೆ ಅವರಿಗೆ ರಾಜಕೀಯ ಇಚ್ಛೆ ಇರಬೇಕು ಇಚ್ಛೆ ಇದ್ದರೆ ಬರುತ್ತೆ ಓಕೆ ಕಾಂಪನ್ಸೇಷನ್ ಅನ್ನೋದು ಇಟ್ಸ್ ಅ ರೈಟ್ಸ್ ಸ್ಟೇಟ್ ಗಳ ರೈಟ್ಸ್ ಅದು ಯಾಕಂದ್ರೆ ನಿನ್ನ ಇಷ್ಟಿಂದ ಒಂದು ತೀರ್ಮಾನ ಆಗೋಗಿದೆ ಈಗ ರಾಜ್ಯಕ್ಕೆ ಬರಬೇಕಾದಷ್ಟು 12,101 ಕೋಟಿ ರೂಪಾಯಿ ಇಷ್ಟು ಬರಲೇಬೇಕು ಬಟ್ ಲಾಸ್ಟ್ 3 ಇಯರ್ಸ್ ಇಂದ ಇರೋ ಬ್ಯಾಲೆನ್ಸ್ 12,101 ಕೋಟಿ ರೂಪಾಯಿ ಸಿ ಇದು ಇದನ್ನ ರಾಜ್ಯ ಸರ್ಕಾರ ತಗೊಂಡಿರಬೇಕು ಕೇಳಬೇಕು ಇಲ್ಲ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಅವರ ಪ್ರಾಮುಖ್ಯತೆ ಬೇರೆ ಇರ್ತದೆ ನಮ್ಮ ಹಕ್ಕು ಇದ್ರೂ ನಾವು ಪಾಲಿದ್ರೂ ಕೂಡ ಅವರ ಪ್ರಾಮುಖ್ಯತೆ ಬೇರೆ ಇರ್ತದೆ ಅವರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ ನಮ್ಮದನ್ನ ನಾವು ಪಡ್ಕೊಂಡ ಬರಲಿಲ್ಲ ಅಂದ್ರೆ ಸಾಲ ಮಾಡ್ತಾನೆ ಇರ್ತೀವಿ राज्य के बारी ना गमन इतना सवि कोटि पाल निरीक्षे सत्य आगबा निरीक्षे अल प्रतिमा निजवा सत्य आगते नो ना फिगर हेल्ती 2009 यूपीए टू केंद्रदारे राज्य के बंद रसीट 94,000 कोटि आयता बट 2019 योजने बजेट अनौंस योजना बरता है फॉर एग्जांपल मोन्ने बजेट रैलवे इलाके 240,000 कोटि अलोकेट अदा ना कर्नाटक बंद आई थिंक सम 7,500 करोड़ नॉट अद एक्साक्ट फिगर ना बट यूपीए टाइम बंद बरी 835 कोटि यूपीए टू अर्थ आयता सो नहीं पर्स्पेक्टिव नोड़ अस्टे मत इन वेरी कैटगरिकली हळे फैनान्स कमीशन वर्गू कांग्रेस सरकार डेवल्यूशन सेंट्रल स्टेट बरती बरी 32% 42% गेरिस नम सरकार अंदर राज्य जास्त उत्तेजन को एंपवर् राज्य बेद्रे राष्ट्र बेयो अति पट हण जैस्ती बंद अब्वियस्ली कोटि एक्सपेक्टेशन बंदे बरतेवधि कड़मे बरता है अप्रिशिएट खजाने खाली आगबार खजाने तुम्हें खर्च आगे इनफ्लेशन जास्ती आदंगे पर्चेसिंग पवर जास्ती आगे पर्चेसिंग पवर जास्ती आगद आदाय जास्ती आगद आदाय जास्ती आगद एंप्लॉयमेंट इन्वेस्टमेंट बिजनेस जीडीपी जीएसडीपी जास्ती कोविड इज एन एक्सेप्शनल सर्कमस्टेंसेस इवर साल एक्सेप्शनल सर्कमस्टेंसेस आगे उत्तर को लूटी
ಸಾಲ ಮನ್ನಾ ಮಾಡಿದೀವಿ ರೈತರದ್ದು 18 ತಿಂಗಳಲ್ಲಿ 14 ತಿಂಗಳಲ್ಲಿ ಇವರು ಬಂದು ಯಾರು ಸಾಲ ಮನ್ನಾ ಮಾಡಿದ್ದಾರೆ ಏನು 1 ರೂಪಾಯಿ ವೇವ್ ಆಫ್ ಮಾಡಿದ್ದಾರೆ ಯಾರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಇವರು 3 ವರ್ಷ ಆಯ್ತು ಓಕೆ ಅಲ್ಲ ಪ್ರತಿ ಬಾರಿ ಒಂದೇ ಅಂಕಿ ಅಂಶ ಈಗ ಬಿಜೆಪಿ ಈಗ ಇವರು ಹೇಳ್ತಾರಂತಕ್ಕಂತದ್ದು ಏನು ಕೇಂದ್ರದಿಂದ ನಮಗೆ 3 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದಿದೆ ಕಳೆದ 3 ವರ್ಷಗಳ ಅಂತ ಅದು ಶುದ್ಧ ಸುಳ್ಳು ಸತ್ಯ 5 ವರ್ಷ ಹೇಳಿದ್ರು 5 ವರ್ಷ ನೋಡಿ ಕೇಳಿ ಕಳೆದ 3 ವರ್ಷಗಳಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿರತಕ್ಕಂತ ತೆರಿಗೆ 674,000 ಕೋಟಿ ರೂಪಾಯಿ ನಮಗೆ ಬಂದಿರುವಂತದ್ದು 172,000 ಕೋಟಿ ರೂಪಾಯಿ ಮಾತ್ರ ಇಂಕ್ಲೂಡ್ ಅಂತಾನೆ ಹೇಳಿದ್ರು ಅದೇನ್ ದೊಡ್ಡಿದ ಕೇಂದ್ರ ಸರ್ಕಾರದಿಂದ 4.7 ಒಂದು ವರ್ಷ ನೋಡಿ ಇದೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇಲ್ಲ 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 ಒಂದು ಬಿಜೆಪಿ ತಪ್ಪು ನೋಡಿ ಒಂದು ಡೆವಲ್ ನೋಡಿ ಒಂದು ತೆರಿಗೆ ಅಂಚಿಕೆ ಒಂದು ಪತ್ರಕರ್ತರಿಗೆ ತೆರಿಗೆ ಎಸ್ 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 ಅಜಿತ್ 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 ಆಯ್ತು ಆಯ್ತು ಬಿಜೆಪಿ ಒತ್ತಾರೆ ಒಂದು ನಿಮಿಷ ಸರ್ ಒಂದು ನಿಮಿಷ ಲೆಟ್ ಮೀ ಕಂಪ್ಲೀಟ್ ಲೆಟ್ ಮೀ ಕಂಪ್ಲೀಟ್ ಸರ್ ನೀವು ಅರ್ಥ ಕೇಂದ್ರದಿಂದ ತೆರಿಗೆ ಅಂಚಿಕೆ ಓಕೆ ತೆರಿಗೆ ಅಂಚಿಕೆ ನಾನು ಇಲ್ಲ ಅಂತ ನಾನು ಡಿಸ್ಪ್ಯೂಟ್ ಮಾಡ್ತಾನೆ ಇಲ್ಲ ಈಗ ಇದು ಸುಳ್ಳು ಸುಳ್ಳು ಹೇಳಿದ ತಕ್ಷಣ ಅವರು ಹೇಳಿದ ತಕ್ಷಣ ವಾಟ್ ಇಸ್ ದಿಸ್ ವಾಟ್ ಇಸ್ ದಿಸ್ ಅಲ್ಲ ವಾಟ್ ಇಸ್ ದಿಸ್ ನೀವು ಇಲ್ಲಿ ಪರಿ ಡಿಬೇಟ್ ಮಾಡ್ತಿದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿವರಗಳನ್ನು ನೋಡಿದ್ರೆ ಜನ ಇಲ್ಲಿ ಬಜೆಟ್ ಭಾಷಣ ಲೀಕ್ ಆಗಿದೆ ಏನೋ ಅನ್ಕತಾರೆ ಏನೋ ಅನಿಸ್ತಿದೆ ನನಗೆ ಹಾ ಅಷ್ಟೊಂದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಅಜಿತ್ ಅವರೇ ಹಾ ಸರ್ ಮೂವರಿಗೂ ಪ್ರಶಾಂತ್ ಅವರು ಹೇಳಿದ ಮಾತು ಕೇಳಿ ಹಾ ಯಾಕೆಂದ್ರೆ ಬಜೆಟ್ ಬಗ್ಗೆ ಜನಗಳಿಗೆ ಅಂತ ನಿರೀಕ್ಷೆ ಇಲ್ಲ ಈ ಬಜೆಟ್ ಕೊಟ್ಟ ತಕ್ಷಣ ನಾಳೆ ಚುನಾವಣೆ ನಿಮ್ಮ ಪರವಾಗಿ ವಿರುದ್ಧ ಆಗೋದಿಲ್ಲ ಅಂತ ದಯವಿಟ್ಟು ಇದು ಮಾಡ್ಕೊಳ್ಳಿ ಯಾಕೆಂದ್ರೆ ಈ ತರ ಬಜೆಟ್ ನಡೀತಿದ್ರೆ ಜನಗಳು ಏನು ತೀರ್ಮಾನಗಳು ಈಗ ಆಲ್ಮೋಸ್ಟ್ ಆಗೋಗಿದೆ ಹಾಗಾಗಿ ನಾಳೆ ಚುನಾವಣೆಯಲ್ಲಿ ನೀವು ಗೆಲ್ತೀರಿ ನಾವು ಸೋಲ್ತೀವಿ ಅನ್ನೋ ವಿಚಾರ ಬೇಡ ಚುನಾವಣೆ ಸೋಲು ಗೆಲುವು ಮಲ್ಟಿಪಲ್ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಈ ಹಣಕಾಸು ಆಯೋಗಗಳು ಅವೆಲ್ಲ ಒಂದು ರೀತಿಯಾದಂತ ರಿಗರಸ್ ಆಗಿರ್ತವೆ ಅವರಿಗೆ ಅಲ್ಲಿ ಇನ್ಹೆರೆಂಟ್ ಆದ ಕೆಲವು ಒಂದು ಡಿಫೆಕ್ಟ್ಸ್ ಇರೋದ್ರಿಂದ ನಿಮಗೆ ಆಗ್ಬೋದು ಇದು ಕಾಂಗ್ರೆಸ್ ಮಾಡ್ತು ಬಿಜೆಪಿ ಮಾಡ್ತು ಕೇಂದ್ರ ಮಾಡ್ತು ರಾಜ್ಯ ಮಾಡ್ತು ಅಂತಲ್ಲ ಬೇಕು ಅಂತ ಆದ್ರೆ ನಾವು ಹಣಕಾಸು ಆಯೋಗದ ಈ ಏನಂತ ಡಿವಲ್ಯೂಷನ್ ಆಫ್ ದಿ ಪವರ್ ಬಗ್ಗೆ ಬೇಕೆ ಚರ್ಚೆ ಮಾಡೋಣ ಅದು ನೀವು ಕಾಂಗ್ರೆಸ್ ಮಾಡ್ತು ಯುಪಿಎ ಡಿವಲ್ಯೂಷನ್ ಒಂದು ಪಾರ್ಟ್ ಆದ್ರೆ ಎರಡನೇ ಪಾರ್ಟ್ ಇದೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಇರುತ್ತೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇರುತ್ತೆ ಆ ಸ್ಕೀಮ್ ಅಲ್ಲಿ ನೀವು ಏನು ಕೊಡ್ತೀರ ರಾಜ್ಯಕ್ಕೆ ಅದು ದೊಡ್ಡ ವಿಚಾರ ಇವತ್ತು ಬಜೆಟ್ ಅಜಿತ್ ಅವರು ಬರೀದಾರೆ ಬಹುಶಃ ಇನ್ನು ಚೆನ್ನಾಗಿ ಅವರು ಮಾಡ್ರೇಟ್ ಮಾಡ್ತಾರೆ ದಯವಿಟ್ಟು ಕಾಂಗ್ರೆಸ್ ಬಿಜೆಪಿ ಮತ್ತೆ ಯುಪಿಎ 1 2 ಕೃಷಿ ಬಗ್ಗೆ ಅವ್ರು ಕೇಳಿದ್ರು ಅಜಿತ್ ಅವರೇ ಒಂದ್ ನಿಮಿಷ ಕೃಷಿ ಬಗ್ಗೆ ಕೇಳಿದ್ರು ಒಂದು ಒಂದು ಮಾಹಿತಿ ಏನಂದ್ರೆ ಇದು ಇದು ಪೂರ್ತಿಯಾಗಿ ರೈತರ ಪರವಾಗಿ ಇರುವಂತದ್ದು ರೈತರ ಪರವಾದ ಘೋಷಣೆಗಳಿರುವಂತಹ ಬಜೆಟ್ ಅಂತೊಂದು ಮಾಹಿತಿ ಇದೆ ನಾನು ಹೇಳೋದು ಏನು ಇರಬಹುದು ಅನ್ನೋಕ್ಕಿಂತನೂ ಆ ಊಹೆ ಮಾಡೋದು ಬೇಡ ಬಹುಶಃ ಕರ್ನಾಟಕದ ಮಟ್ಟದಲ್ಲಿ ಕೃಷಿಯನ್ನು ನೋಡಿದ್ರೆ ನೀವು ಬರಕಿಂತ ಮೊದಲು ಹೇಳಿದ ಈಗ ಆತ್ಮಹತ್ಯೆ ವಿಚಾರ ಎಲ್ಲ ಇರೋದ್ರಿಂದ ಯಾವ್ದು ಬಗ್ಗೆ ಗಮನ ಹರಿಸಬಹುದು ಅಂತ 2-3 ಮಾತ್ರ ವಿಚಾರ ಹೇಳ್ತೀನಿ ಒಂದು ನಮ್ಮಲ್ಲಿ ನೋಡಿ ಇದು ಕರ್ನಾಟಕ ಮಾತ್ರ ಅಂತಲ್ಲ ದೇಶಕ್ಕೆಲ್ಲ ವಿಶ್ವಕ್ಕೆ ಸಂಬಂಧಪಟ್ಟ ವಿಚಾರ ಆದರೂ ಕೂಡ ಕರ್ನಾಟಕದಲ್ಲಿ ಬಹಳ ಆಘಾತ ಆಗಿದೆ ಏನು ಕ್ಲೈಮೇಟ್ ಚೇಂಜ್ ಇಂದ ಬೆಳೆ ಹಾನಿಯಾಗಿದೆ ನೀರಿನ ಸಮಸ್ಯೆ ಇಲ್ಲಿವರೆಗೆ ಬರ ಬರ್ತಿತ್ತು ಈಗ ಅತಿವೃಷ್ಟಿಯಾಗಿ ಹೋಗ್ಬಿಟ್ಟು ಆಗಿದ್ವಿ ಅದಕ್ಕೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ವಿಚಾರದಲ್ಲಿ ನಮ್ಮ ವಿಜ್ಞಾನಿಗಳು ಏನಾದರೂ ಇನ್ಪುಟ್ ಕೊಟ್ಟಿದ್ರೆ ಸಮಥಿಂಗ್ ಶುಡ್ ಕಮ್ ಅದರ್ವೈಸು ನಾನು ಖಂಡಿತವಾಗಿ ಇದು ಒಪ್ಪಲ್ಲ ಒಂದು ಎರಡನೇದು ಭಾಳ ಮುಖ್ಯವಾದ ವಿಚಾರ ಕರ್ನಾಟಕ ರಾಜ್ಯ APMC ಅಮೆಂಡ್ ಮಾಡಿದೆ ಮತ್ತು ಭೂಸುಧಾರಣ ಅಮೆಂಡ್ ಮಾಡಿದೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅಮೆಂಡ್ ವಾಪಸ್ ತಗೊಂಡಿದೆ ಆದರೆ ಕರ್ನಾಟಕದಲ್ಲಿ ಅಮೆಂಡ್ಮೆಂಟ್ ಅದೇ ಜಾರಿದೆ ಅದು ಪರಿಣಾಮ ಹೇಳ್ತೀನಿ ಈ ಕಳೆದ ವರ್ಷದಲ್ಲಿ APMC ಆದಂಥ ಟ್ರಾನ್ಸಾಕ್ಷನ್ ಕೇವಲ 20% ಮಾತ್ರ ರೈತ 100 ಟನ್ ಬೆಳೆದಿದ್ರೆ APMC ಒಳಗಡೆ ಆಗಿರ್ತಕ್ಕಂಥದ್ದು ಅದರ ರಿಪರ್ಕಷನ್ಸ್ ಏನಾಗಿದೆ ನಮ್ಮ ಹಿಡಿತಲ್ಲಿ ಸಿಕ್ಕಿದೆ ನಮಗೆ APMC ಸೆಸ್ಸು ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಕೇವಲ 80% ಹೊರಗಡೆ ಮಾಡಿದ್ರಿಂದ ಅದು ಅದು ಬಹಳ ಗಂಭೀರವಾದ ವಿಚಾರ ಈಗಾಗಲೇ ಕೇಳಿದ್ರೆ ನಾನು ಕೌಂಟರ್ ಆರ್ಗ್ಯುಮೆಂಟ್ ಇದೆ ಸರ್ ನನಗೆ ಅಲ್ಲ ಒಂದು ಎರಡದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು APMC ಸಂಬಂಧಿಸಿದ್ದೆ ರೈತ APMC ಒಳಗೆ ಮಾರದನ್ನ ಹೊರಗೆ ಮಾರದನ್ನ ಫಾರ್ ಮೀ ಇಟ್ ಇಸ್ ಇರ್ರೆಲೆವೆಂಟ್ ರೈತನಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ವಾ APMC ಗಿಂತ ಬೆಟರ್ ಬೆಲೆ ಸಿಕ್ಕಿದ್ಯಾ ಬೆಟರ್ ಬೆಲೆ ಸಿಕ್ಕಿದೆ ಅನ್ನೋದಾದ್ರೆ APMC ಕಾಯ್ದೆ ಅಬಾಲಿಷ್ ಮಾಡಿದ್ದು ಬಹಳ ಒಳ್ಳೆಯದು ಸಂತೋಷ ನಾವು APMC ದಲ್ಲಾಳಿಗಳಿಗೆ ಆದಾಯ ಕಡಿಮೆ ಆಯ್ತಾ ನೋ ಐ ಆಮ್ ನಾಟ್ ಬಾದರ್ಡ್ ನಾನೊಬ್ಬ ರೈತ ಕುಟುಂಬದಿಂದ ಬರ್ತೀನಿ ಸೆಸ್ ಕಡಿಮೆ ಆಗಿದೆಯಾ ಐ ಆಮ್ ನಾಟ್ ಬಾದರ್ಡ್ ರೈತನ ಜೇಬಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಹೋಗಿದೆಯಾ ಅನ್ನೋದಷ್ಟೇ ನನ್ನ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ಅಂಕಿಅಂಶ ಕೊಡ್ಬೋದು ಅದು ಏನಾಗಿದೆ ಅಂದ್ಬಿಟ್ರೆ ಈಗ ಕೆಲವೊಂದು ಅದಕ್ಕೆ APMC ಹೊರಗಡೆ ಸಕ್ಸಸ್ ಆಗಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ನೀತಿ ಮತ್ತು ಖರೀದಿ ನೀತಿ ಎರಡು ಬೇಕು ರಾಜ್ಯ ಸರ್ಕಾರ ನೋಡಿ ಈಗ ಕಡಲೆ ಬಗ್ಗೆ ಕೇಳಿದರೆ ಅವರು ಇತಿಮಿತಿ ಹಾಕ್ಬಿಟ್ಟಿದ್ದಾರೆ ಬಹುಶಃ ಆಹಾರ ಬೆಳೆಗಳಿಗೆ
ಬೆಳೆಯದೆ ಅಪರೂಪ ಆಗಿರೋದ್ರಿಂದ ದ್ವಿದಳ ಧಾನ್ಯಗಳು ಇತಿಮಿತಿಯಾಗಿ ಗ್ಯಾರಂಟಿ ನೀಡ್ತಿದೆ. ರೈತರು ಅಷ್ಟು ತೃಪ್ತಿಯಾಗಿಲ್ಲ ಯಾಕೆಂದ್ಬಿಟ್ಟು ಅದು ಬರ್ತಿದೆ. ಒಂದು ಅದಕ್ಕೂ ಮುಖ್ಯವಾಗಿರತಕ್ಕಂಥದ್ದು ಕರ್ನಾಟಕದ ಭೂ ಸುಧಾರಣೆಗೆ ತಿದ್ದುಪಡಿ ತಂದಿದೆ. ಚಂದ್ರಾಯಪಟ್ಟಣದಲ್ಲೇ 150 ಎಲ್ಲಿ ಒಳ್ಳೆ ಬೆಲೆ ಸಿಕ್ಕತಕ್ಕಂಥ ಏರಿಯಾ ಎಲ್ಲಿ ನಮ್ಮ ಇದರ ಹಿಂಬದಿ ಏರ್ಪೋರ್ಟ್ ಹಿಂಬದಿ ನೀಡಿರ್ತಕ್ಕಂಥ ರೈತರು ನಾವು ಭೂಮಿನ ಬಿಟ್ಕೊಡೋ ಕಡೆಯಾಗಿಲ್ಲ. ಭೂ ಸ್ವಾಧೀನದ ವಿರುದ್ಧವಾದ ಸತತವಾದ ಚರಿತ್ರೆ ಆಗುತ್ತೆ ದೇಶದಲ್ಲಿ. ಬಹುಶಃ 200 ದಿನಕ್ಕೇನೆ ಹೋಗ್ತಾ ಇದ್ದಾವೆ. ಹಾಗೆ ಭೂ ಸಂಬಂಧಿತ ಪ್ರಶ್ನೆಗಳು ಇದೆಯಲ್ಲ, ಟ್ರಾನ್ಸಾಕ್ಷನ್ನು ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದು ಹೆಚ್ಚಾಗಿದೆ, ಯಾಕೆಂದರೆ 2 ಅಮೆಂಡ್ಮೆಂಟ್ ಆಗಿದೆ. ಕೊನೆಯದೇ ನಾನು ಹೇಳ್ತೀನಿ ಬೆಲೆ ವಿಚಾರ, ಇವರು ಕಮ್ಮರಡಿ ಅವರು ರೆಫರ್ ಮಾಡಿದ್ದು ರಾಜ್ಯ ಸರ್ಕಾರ ತಂದಂಥ ಒಂದು ಕಾನೂನು. ಇಷ್ಟು ದಿವಸ ಕೃಷಿ ಜಮೀನನ್ನು ಕೃಷಿ ಮಾಡದೇ ಇರುವಂಥವ್ರು ಖರೀದಿ ಮಾಡೋ ಹಂಗಿರಲಿಲ್ಲ. ಒಂದು ಕಾನೂನಿನಲ್ಲಿ ಒಂದು ತಿದ್ದುಪಡಿ ಮಾಡಿ ಯಾರು ಬೇಕಾದರೂ ಖರೀದಿ ಮಾಡಬಹುದು ಅನ್ನುವ ಕಾನೂನು ತಂದರು. ಅದರ ಇಂಪ್ಯಾಕ್ಟ್ ಸ್ಟಡಿ ಆಗಬೇಕು. ಇಂಪ್ಯಾಕ್ಟ್ ಇತ್ತು, ಈಗಾಗಲೇ ಸಾಕಷ್ಟು ಅವರು ಇನ್ಪುಟ್ ಬಂದಿದ್ದಾವೆ, ಯಾಕೆಂದರೆ ಹೋರಾಟ ನಡೀತಿದೆ, ಚಳುವಳಿ ನಡೀತಿದೆ. ಹಾಗಾಗಿ ಇದರ ರಿಫ್ಲೆಕ್ಷನ್ಸ್ಗಳು ಯಾವ ರೀತಿ ಕರೆಕ್ಷನ್ ಫ್ಯಾಕ್ಟರ್ಸ್ ನೀವು ಹೇಳಿದಂಗೆ, ಈಗ ಮೊನ್ನೆ ತಾನೇ ಯಾರು ಹೇಳಿದರೆ ಹೊರಗಡೆ ಇನ್ನೂ ಕೂಡ ಎ ಪಿ ಎಂ ಸಿ ಹೊರಗಡೆ ಮಾಡತಕ್ಕಂಥದ್ದಕ್ಕೆ ಕರನ ಹಾಕ್ಬಿಡಿ, ಕರ ಇಲ್ಲ. ಈಗ ಯಾಕೆ ಒಳಗಡೆ ಬರೋದಿಲ್ಲ ಅಂದ್ಬಿಟ್ಟು, ಒಳಗಡೆ ಬಂದಾಗ 0.6-0.5% ಎ ಪಿ ಎಂ ಸಿ ಉಂಟು, ಹೊರಗಡೆ ಫ್ರೀ ಅಂತ ಆದಾಗ ಯಾವ ಮುಟ್ಟಾಲ್ಟು ಹೊರಗಡೆ ಬರಲ್ಲ, ಪ್ಲಸ್ ಜಿ ಎಸ್ ಟಿ ತಪ್ಪಿಸಿಕೊಳ್ಳ ತಕ್ಕ ಸಾಧ್ಯತೆ ಉಂಟು. ಉದಾಹರಣೆಗೆ ಅಡಿಕೆಯನ್ನು ನೀವು 1 ಕ್ವಿಂಟಲ್ ಹೊರಗಡೆ ತಂದುಬಿಟ್ರೆ ಹೆಚ್ಚಿನ 0.65 ಎ ಪಿ ಎಂ ಸಿಸ್, 2% ಕಮಿಷನ್ನು, ಪ್ಲಸ್ ಜಿ ಎಸ್ ಟಿ 5%, 7% 50,000 ಅಂದ್ಬಿಟ್ಟು 7×35 4,000 ರೂಪಾಯಿ ಅಧಿಕ ಒಳಗಡೆ ಕೊಡಬೇಕು. ಹಾಗೆ ಹೊರಗಡೆ ನಡೀತಿ, ಇವೆಲ್ಲ ಇವೆಲ್ಲ ಮೌಲ್ಯಮಾಪನ ಬೇಕಾಗಿದೆ. ಕರ ವಿಚಾರದಲ್ಲಿ ನಮ್ಮ ಉಳಿದರಿದ್ದಾರೆ. ಈ ಕರೆಕ್ಷನ್ ರೈತರಿಗೆ ಇದ್ರ ಬಗ್ಗೆ ಅತೃಪ್ತಿನೋ ನೀವು ಯಾವ ರೀತಿ ಮಾಡಿ, ಆದರೆ ತೃಪ್ತಿ ಹೇಳುವಂಥದ್ದು ಸಿಕ್ಕಿದಂಗೆ ಇಲ್ಲ. ಉದಾಹರಣೆಗೆ ಭೂಮಿಯ ವಿಚಾರದಲ್ಲಿ ಒಳ್ಳೆಯ ಬೆಲೆ ಸಿಕ್ಕತಕ್ಕಂಥ ಇದು ಏರ್ಪೋರ್ಟ್ನ ಒಂದು 5ನೇ ಹಂತಕ್ಕೆ ಭೂಮಿಯ ಖರೀದಿ ಒಳ್ಳೆಯ ಬೆಲೆ ಅಂತ ಆದರೆ 150 ದಿನ 160 ದಿನ ಸತತ ಹೋರಾಟ ಮಾಡ್ತಾರೆ. ಯಾಕೆಂದರೆ ಬರೀ ಮಾರಾಟ ಮಾಡದಂತಲ್ಲ, ಹಿಂದಾಗಿದ್ರೆ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ, ಅಲ್ಲೇನೋ ಬೇರೆ ಬೇರೆ ಎಲ್ಲರೂ ಹಲವಾರು ವಿಚಾರಗಳಿದ್ದಾವೆ. ಹಾಗೆ ಇದ್ರ ಬಗ್ಗೆ ಮೌಲ್ಯಮಾಪನವಾಗತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾನೂನು ತಿದ್ದುಪಡಿಗೆ ಅದಕ್ಕೂ ಸಂಬಂಧ ಇಲ್ಲ ಅಂತೀನಿ ನಾನು. ತಮಿಳ್ನಾಡಿನಲ್ಲಿ ಆ ಕಾನೂನೇ ಇರಲಿಲ್ಲಪ್ಪ, ಹಂಗಂತ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗ್ಬಿಟ್ಟು. ಈಗ ಯೋಚನೆ ಮಾಡೋಣ, ತಮಿಳ್ನಾಡಿನಲ್ಲಿ ರೈತರ ಹತ್ರ ಜಮೀನೇ ಇಲ್ವಾ? ಬಹಳ ಮುಖ್ಯವಾದ ವಿಚಾರ ಹೇಳಿದ್ನಲ್ಲ, ಗ್ಲೋಬಲ್ ಹಬ್ ಆಫ್ ದಿ ಮಿಲೆಟ್ ಅಂತ ಮಾಡಿದಾಗ ನಮ್ಮದು ಒಂದು ಸಿರಿಧಾನ್ಯಗಳ ರಾಜ್ಯವಾಗಿರೋದ್ರಿಂದ ನಾನು ಹೇಳಿದ್ದು ಲೋಕಲ್ ಹಬ್ ಆಫ್ ಪ್ರೊಡಕ್ಷನ್ ಬೇಕು ಅಂತ ನಾನು ಹೇಳೋದು. ಈಗ ಮಿಲೆಟ್ ಅಂದ್ಬಿಟ್ರೆ ಅರ್ಕ ಸಾಮೆ ನವಣೆಗಳು ಬೇರೆ ಬೇರೆ ಕಡೆಯಲ್ಲಿ ಬೆಳೀತಾರೆ. ರಾಗಿ ನಮ್ಮನ್ನು ಮುಖ್ಯವಾದ ವಿಚಾರ, ಜೋಳ ಮುಖ್ಯವಾದ ವಿಚಾರ, ರಾಗಿ ಜೋಳದ ಖರೀದಿನ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರೆ ಮಾಡಿಬಿಟ್ಟು ಪಡಿತಾರಲ್ಲ ಹಂಚಂಥದ್ದು, ಇದೆಲ್ಲ ಸಾಫ್ಟ್ ಆದಂಥ ವಿಚಾರಗಳು. ಚುನಾವಣಾ ದೃಷ್ಟಿಯಿಂದ ಹೆಚ್ಚು ಉಪಯೋಗ ಆಗುತ್ತೆ ಗೊತ್ತಿಲ್ಲ, ಕರ್ನಾಟಕ ದೃಷ್ಟಿಯಿಂದ ನೋಡೋದಂತಹದ್ದಲ್ಲಿ ಭಾಳ ಮುಖ್ಯ. ರೈತರಿಗೆ ಒಂದಂತೂ ನಾನು ನಿರೀಕ್ಷೆ ಮಾಡ್ತೀನಿ, ಅಡಮಾನ ಸಾಲ ವ್ಯವಸ್ಥೆ ಅನ್ನುವಂಥದ್ದು ಮೋಸ್ಟ್ ಇನ್ಎಫೆಕ್ಟಿವ್ ಆದಂಥ ಯೋಜನೆ. ಏನು ಅಡಮಾನ ಸಾಲ ವ್ಯವಸ್ಥೆ ಅಂದ್ರಿಗೆ, ರೈತನಿಗೆ ಬೆಳೆಯೋಕ್ಕೆ ಸಾಕಷ್ಟು ಸಾಲ ವ್ಯವಸ್ಥೆ ಇದೆ, ಬೆಳೆದಾದಮೇಲೆ ಕೂಡಿಡ್ತಕ್ಕಂಥ ಪ್ಲಡ್ ಲೋನ್ ಇದೆಯಲ್ಲ, ಜೀರೋ ಬಡ್ಡಿಯಲ್ಲಿ ಕೊಟ್ಟರು ಕೂಡ ಅದು ಉಪಯೋಗ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಕಳೆದ ಬಾರಿ 3 ಲಕ್ಷ ರೂಪಾಯಿ 3 ತಿಂಗಳಿಗೆ 5% 3% ಬಡ್ಡಿ ಇತ್ತು. ನಾನಂದ್ರೆ ಎಲ್ಲ ಕಡೆ ಕೇಳಿದಾಗ ಒಂದು ಜಿಲ್ಲೆಯಲ್ಲಿ 5-6 ಜನ ತಗೊಂಡಿಲ್ಲ. ಯಾಕೆ? ನಿಮಗೆ 3 ತಿಂಗಳು ಈಗ ಅದನ್ನು ಜೀರೋಗೆ ತರಬೇಕು ಅಂತಾರೆ. 5 ಲಕ್ಷ ರೂಪಾಯಿ ಅಡಮಾನ ಸಾಲ 0%, ಬಹಳ ಒಳ್ಳೇದು. ಯಾಕಂದ್ರೆ ಬೆಳೆದ ರೈತ ಬೆಳೀತಾನೆ, ರಿಸ್ಕ್ ಇಲ್ಲ, ಬೆಳೆ ಇರುತ್ತವನ ಹತ್ರ ಇರ್ತವೆ. ಈಗ ಇಲ್ಲೇನೋ ಸ್ವಲ್ಪ ಹಣಕಾಸು ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ, ಎ ಪಿ ಎಂ ಸಿಗಳ ನಡುವೆ ಏನು ಹೊಂದಾಣಿಕೆನೋ, ಅಥವಾ ಇಲ್ಲೂ ಕೂಡ ನನ್ನ ಒಂದು ದೊಡ್ಡ ಸಂಶಯ ಅಂದ್ಬಿಟ್ಟು ಬೆಲೆ ಅಧ್ಯಕ್ಷನ ಹೇಳ್ತೀನಿ, ಅದನ್ನು ಇಟ್ಟಿದ್ದೇ ಆದಲ್ಲಿ ಈ ಮರ್ಚೆಂಟ್ಸು, ಟ್ರೇಡರ್ಸು, ಈ ಮಾರ್ಕೆಟ್ ಏಜೆಂಟ್ಸ್ಗಳಿಂದ ಒಂದು ಕೈವಾಡ ಇದೆ. ತಕ್ಷಣ ರಿಜಿಸ್ಟರ್ ಸೇಲ್ ನಾನು ನಿಮ್ಮಿಂದ ಕೊಳ್ಳಬೇಕು, ಇಡಬೇಕು. ಅಲ್ಲಿ ಸರ್ಕಾರದ ಒಂದು ಶಾಮೀಲು ಇದಾವೆ, ಎ ಪಿ ಎಂ ಶಾಮೀಲು ಅಧಿಕೃತ ನಾನು ಹೇಳಿದ್ದೆ ಹೇಳ್ತಾ ಇದ್ದೀನಿ. ಅದೇ ಇದು ಒಂದನ್ನು ಯಶಸ್ವಿ ಮಾಡಿದೆ ರೈತನಿಗೆ, ಬೆಳೆದಾದ ತಕ್ಷಣ ಆತನ ಸಾಲ ಇರ್ತವೆ, ಸಾಲ ಮಾಡಿರ್ತಾನೆ, ಕೊಡಲೇಬೇಕಾಗ್ತವೆ, ಬೆಲೆ ಬಿದ್ದೋಗಿರುತ್ತೆ, ತಕ್ಷಣ ಕೊಡತಕ್ಕಂಥ ಒತ್ತಡದಿಂದ ರೈತನ ನೀವು. ಈ ಸಾಲದ ಅವಧಿ ಎಷ್ಟಿರುತ್ತೆ ಸರ್? 3 ತಿಂಗಳು ಸಾಕು, 3 ತಿಂಗಳು. 1 ತಿಂಗಳು ಇಟ್ಟು ರೈತ ಇಟ್ಟಿದ್ದೇ ಆದರೆ 1 ತಿಂಗಳನ್ನು ಬೆಳೆದಂತ ಪೈರು ನೇರವಾಗಿ ಎ ಪಿ ಎಂ ಸಿ ಬರಬೇಕು. ಈಗ ಮೇಯ್ಸ್ಗಳನ್ನೆಲ್ಲ ಅವನಿಗೆ ಒಣಸಕ್ಕೂ ಅವಕಾಶಗಳಿಲ್ಲ. ಹಾಗಾಗಿ ಅಡಮಾನ ಸಾಲ ಅಂದ್ಬಿಟ್ರೆ ಬೆಳೆದು ನಾನು ಮೊದಲಿಂದ ಹೇಳ್ತಿರೋದು, ನಮ್ಮ ವಿಜ್ಞಾನಿಗಳು ಬೆಳೀರಿ 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 ಅಂತಾರೆ, ನಮಗೆ ಬೇಕಾಗಿದ್ದು ಬೆಳೆ ವಿಚಾರ ಅಲ್ಲ, ಬೆಳೆದ ನಂತರ ಏನು ಮಾಡಬೇಕು ಅಂತ. ಒಂದು ಬೆಲೆ ಮಾರುಕಟ್ಟೆ ಮೌಲ್ಯವರ್ಧನೆ, ಅಡಮಾನ ಸಾಲ ವ್ಯವಸ್ಥೆ 5 ಲಕ್ಷ ಕೋಟಿಯಷ್ಟು 0 ಬಡ್ಡಿಯಲ್ಲಿ ಭೋಜನ ಮಾಡಿದ್ದೇ ಆದಲ್ಲಿ ಒಂದು ಸಣ್ಣ ತೃಪ್ತಿ ಕರ್ನಾಟಕ ಕ್ರೈಸಿಸ್ ರಿಡನ್ ಸ್ಟೇಟ್ ಅಂತ ಹೇಳಿದೆ. ಯಾಕೆಂದರೆ ಆತ್ಮಹತ್ಯೆ ಒಪ್ಪಂಡಂಗೆ ಕಾಣಿಸ್ತಿಲ್ಲ ಅದನ್ನ. ಡಿಸಗ್ರಿ ಟು ಇಟ್ ಇಲ್ಲ, ನನಗೆ ಬಹಳ ಲಾಜಿಕಲ್ ಅನ್ನಿಸ್ತು ಆ ಪಾಯಿಂಟು. ರೈತ ಒಂದು ಬೆಳೆ ಬೆಳೆದಿರ್ತಾನೆ, ಸಾಮಾನ್ಯವಾಗಿ ಉದಾಹರಣೆಗೆ ರಾಗಿ ಎಲ್ಲ ರೈತರು ಒಂದೇ ಸಲನೂ ಒಕ್ಕಲು ಮಾಡಿಬಿಡ್ತಾರೆ, ಬೆಲೆ ಬಿದ್ದೋಗುತ್ತೆ ಅವಾಗ. ಒಬ್ಬ ರೈತ, ನನ್ನ ಹತ್ರ 100 ಚೀಲ ರಾಗಿ ಇದೆ, ಇದನ್ನೇ ಒತ್ತೆ ಇಡ್ತೀನಿ ನಾನು, ಇದನ್ನೇ ಅಡಮಾನವಾಗಿ ಇಡ್ತೀನಿ, 3 ತಿಂಗಳ ಮಟ್ಟಿಗೆ ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ.
ಮೂರು ತಿಂಗಳ ಮಧ್ಯದಲ್ಲಿ ಅವನಿಗೆ ಯಾವಾಗ ಮಾರ್ಕೆಟ್ ನಲ್ಲಿ ಬೆಲೆ ಜಾಸ್ತಿ ಇರುತ್ತೋ ಅವಾಗ ಎಪಿಎಂಸಿ ಕಳಿಸ್ಬಿಡಬಹುದು ಆಟೋಮ್ಯಾಟಿಕ್ ಜಾಸ್ತಿ ಆಗ್ತವೆ ಹಾ ಎಕ್ಸಾಕ್ಟ್ಲಿ ಅವಾಗ ನೀವು ಏನು ಸ್ಟೋರೇಜ್ ಮಾಡಿ ಡಿಮ್ಯಾಂಡ್ ವಾಟ್ ಇಸ್ ಪ್ರೈಸ್ ಇದಕ್ಕೆ ಪೂರ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ವಾ ಡಿಮ್ಯಾಂಡ್ ಕಡಿಮೆ ಆದಾಗ ಏನು ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಆಗುತ್ತೆ ಸ್ಟೋರೇಜ್ ವ್ಯವಸ್ಥೆಗಳು ನಮ್ಮಲ್ಲಿ ಎರಡು ರೀತಿ ಉಂಟು ಒಂದು ಸೆಂಟ್ರಲ್ ಸ್ಟೋರೇಜ್ ಸಿಸ್ಟಮ್ಸ್ ರಾಜ್ಯವಾರು ಮಟ್ಟದಲ್ಲಿ ನಾನು ಅಧಿಕೃತವಾಗಿ ಅಲ್ಲ ಜಿಲ್ಲೆ ಮಟ್ಟದಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇಟ್ಟಿದ್ದೆ ಯಾಕೆಂದಾಗ ರಾಗಿ ಇಲ್ಲಿ ಬೆಳೆಯುವಂಥದ್ದು ಸ್ಟೋರೇಜ್ ಫೆಸಿಲಿಟಿ ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ 25% ಆಫ್ ದಿ ಟೋಟಲ್ ಪ್ರೊಡಕ್ಷನ್ ಆಫ್ ದಿ ಫುಡ್ ಗ್ರೈನ್ಸ್ಗಳು ಇಡ್ತಕ್ಕಂಥ ಸ್ಟೋರೇಜ್ ವ್ಯವಸ್ಥೆ ನಮ್ಮಲ್ಲಿದೆ ಬ್ಯಾಂಕ್ಗಳು ಸರ್ಕಾರ ಕೊಡಬೇಕು ಅಂತ ಏನಿಲ್ಲ ಈಗ ನೀವು ಬ್ಯಾಂಕ್ಗಳು ಎಷ್ಟೋ ಪರ್ಸೆಂಟ್ ಮಾಡ್ತಾರೆ ಸರ್ಕಾರ ಆ ಬಡ್ಡಿ ಮೇಲೆ ಸರ್ಕಾರ ಈ ಬ್ಯಾಂಕ್ ಕೊಡ್ತಕ್ಕಂಥ ಸಾಲಕ್ಕೆ ಅವರು ಪುಕ್ಷಾಟ ಕೊಡ್ತಾರೆ ಬಡ್ಡಿ ಕೊಡ್ತಾರಲ್ಲ ಸರ್ಕಾರ ಹೇಳ್ತಾರೆ ನೀವು ಬಡ್ಡಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಹೇಳಿದ್ದೆ ಅದರಲ್ಲಿ ಬಡ್ಡಿ ಆಗ್ಬೋದು ಇದು ಇಷ್ಟು ವರ್ಷ ಅಧಿಕೃತವ ನಾನು ಹೇಳ್ತೀನಿ ಇದು ಒಂದು ಮುಳಿದಾರೆ ಸರ್ ಯಾಕೆ ಅಡಮಾನ ಸಾಲದ ಬಗ್ಗೆ ನಿಮ್ದೊಂದು ಅಲ್ಲ ಅಡಮಾನ ಸಾಲ ಡಿಸ್ಅಗ್ರಿಮೆಂಟ್ ನಾವು ಮುಕ್ತ ಮಾರುಕಟ್ಟೆ ವೆಲ್ಫೇರ್ ಸ್ಟೇಟ್ ಮಿಕ್ಸ್ ಮಾಡಬಾರ್ದು ಓಕೆ ಒಂದು ಒಂದು ಕಡೆ ಮುಕ್ತ ಮಾರುಕಟ್ಟೆ ಇನ್ನು ಬರುವ ವರ್ಷಗಳಲ್ಲಿ ಭಾರತ ಎಕ್ಸಸ್ ಫುಡ್ ಪ್ರೊಡಕ್ಷನ್ ಮಾಡುತ್ತೆ ಎಕ್ಸ್ಪೋರ್ಟ್ ಮಾಡೋ ಸ್ಟೇಜಲ್ಲಿದೆ ಈಗಾಗಲೇ ನಾವು ಕಬ್ಬನ್ನು ಎಕ್ಸಸ್ ಬೆಳೀತಾ ಇದ್ದೀವಿ ಅಕ್ಕಿ ಎಕ್ಸಸ್ ಒಂದು ಇದು ಗೋವಿನ ಜೋಳ ಎಕ್ಸಸ್ ಬೆಳೀತಾ ಇದು ಅಡಮಾನ ಸಾಲ ಕಮರ್ಷಿಯಲ್ ಬಿಲ್ ಡಿಸ್ಕೌಂಟಿಂಗ್ ಎರಡು ಒಂದೇ ಏನು ಕಮರ್ಷಿಯಲ್ ನಾನು ಪ್ರೊಡಕ್ಷನ್ ಮಾಡ್ತೀನಿ ಕಮ್ರೆಡ್ಡಿ ಅವ್ರಿಗೆ ಸಪ್ಲೈ ಮಾಡ್ತೀನಿ ಇವರು 90 ದಿನದಲ್ಲಿ ನನಗೆ ಪೇಮೆಂಟ್ ಮಾಡ್ತಾರೆ ಅಲ್ಲಿವರೆಗೂ ನನಗೆ ಸಾಲ ಸಿಗುತ್ತೆ ಓಕೆ ಅಂದರೆ ನಾನು 100 ರೂಪಾಯಿ ಇವ್ರಿಗೆ ಸೇಲ್ ಮಾಡ್ತೀನಿ ಇವು ಬ್ಯಾಂಕ್ ನನಗೆ 90 ರೂಪಾಯಿ ಕೊಡುತ್ತೆ ನೀವು ಉದಾಹರಣೆಗೆ ಎನಿ ಪ್ರಾಡಕ್ಟ್ ಎನಿ ಪ್ರಾಡಕ್ಟ್ ಅಗ್ರಿಕಲ್ಚರ್ ಮಾರ್ಕೆಟಲ್ಲಿ ಆ ರೀತಿ ಮಾಡಿದ್ರೆ ಬೆಲೆ ಖಾತ್ರಿ ಅನ್ನೋದು ಬ್ಯಾಂಕಿಗೆ ಇರಲ್ಲ ಓಕೆ ಈಗ ನಾನು ಈ ಗ್ಲಾಸ್ 100 ಮಾರ್ತೀನಿ ಬೆಲೆ ಖಾತ್ರಿ ಇದೆ ಹೌದು ಹೌದು ಅಗ್ರಿಕಲ್ಚರ್ ಮಾರ್ಕೆಟು ನೈಸರ್ಗಿಕವಾಗಿ ಹಲವಾರು ವಿಚಾರಗಳ ಮೇಲೆ ಅವಲಂಬಿತ ಆಗಿದೆ ಬಟ್ ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ ಈ ಫೆಸಿಲಿಟಿ ಆಗಬೇಕು ಫಸ್ಟು ಸ್ಟೋರೇಜು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಭಾಳ ಪರ್ಫೆಕ್ಟ್ ಆಗಿರಬೇಕು ಕೆಲವು ವಿಚಾರಗಳನ್ನ ಮಲ್ಟಿನ್ಯಾಷನಲ್ಸ್ ಮೇಲೆ ನಾವು ರೆಸ್ಟ್ರಿಕ್ಷನ್ಸ್ ಹಾಕಬೇಕು ಯಾಕೆಂದರೆ ಫ್ಯೂಚರ್ ಬೈಯಿಂಗ್ ಮಾಡಬಾರ್ದು ಮುಂದಿನ 10 ವರ್ಷ ನಿನ್ನ ಬೆಳೆ ನಾನು ತಗೋತೀನಿ 80 ರೂಪಾಯಿ ಕೊಟ್ಬಿಡು ಅಂದರೆ ಅವ್ನು ಮುಂದಿನ 10 ವರ್ಷ 200 ರೂಪಾಯಿಗೆ ಮಾರಿದ್ರು ರೈತನಿಗೆ ಸಿಗುತ್ತೆ ಸೊ ಈ ಸಿಸ್ಟಮ್ನ ಸರಿ ಮಾಡಬೇಕು ಬಟ್ ಸ್ಟೋರೇಜು ಆದರೂ ಏನಂತಾರೆ ಸ್ಟೋರೇಜ್ ಮೇಲೆ ಸಾಲ ಕೊಡೋದು ಭಾಳ ಉತ್ತಮ ವ್ಯವಸ್ಥೆ ಬಟ್ ಏನಂದರೆ ವಲ್ನಬರಲಿಟಿ ಆಫ್ ಲ್ಯಾಕ್ ಆಫ್ ನಾಲೆಜ್ ಆನ್ ದಿ ಪಾರ್ಟ್ ಆಫ್ ಫಾರ್ಮರ್ ಅಂದರೆ ಅವರಿಗೆ ಅಗತ್ಯ ಜ್ಞಾನ ಇಲ್ಲದೀರಾ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಇನ್ನೊಂದು ಸಂಕೋಲೆ ಹಾಕ್ದಂಗೆ ಆಗುತ್ತೆ ನಾವು ಅದಕ್ಕೆ ಅವ್ರಿಗೆ ಸರಿಯಾದ ಭರವಸೆ ಇರಬೇಕು 100 ರೂಪಾಯಿ ಅಂದರೆ 100 ರೂಪಾಯಿ ಕಮ್ಮಿ ಆದರೆ ಸರ್ಕಾರ ಕೊಡುತ್ತಾ ಬೆಲೆ 80 ರೂಪಾಯಿ ಆದರೆ ಸರ್ಕಾರ ಕೊಡುತ್ತಾ ಈ ಒಣಮೆಣಸಲ್ಲಿ ಇದು ಅತ್ಯಂತ ಯಶಸ್ವಿ ರಾಯಚೂರಿಗೆ ಹೋಗಿ ಹೇಳ್ತೀವಿ ಒಣಮೆಣಸಲ್ಲಿ ಪ್ರೈವೇಟ್ ಸ್ಟೋರೇಜ್ಗಳಿದ್ದಾವೆ ಇಡ್ತಾರೆ ಇಡ್ಬೋದು ಕೂಡಿಡ್ಬೋದು ಆಮೇಲೆ ಅಂತ ಬೆಲೆ ನೋಡಿ ಅಡಿಕೆಯಲ್ಲಿ ಇದೆ ಸರ್ ಬೆಲೆ ನೋಡಿ ಬೆಲೆ ಲೈಕ್ ಗೋಲ್ಡ್ ಈಗ ಕೃಷಿ ಉತ್ಪನ್ನಗಳು ಸರ್ಪ್ಲಸ್ಸು ಅನ್ನೋದು ಇಂಡಿಯಾ ದೇಶದಲ್ಲಿ ಅದೊಂದು ಮೂರ್ಖ ಕಲ್ಪನೆ ಯಾರು ಸರ್ಪ್ಲಸ್ ಅಲ್ಲ ಹಸಿವು ಅಪೌಷ್ಟಿಕತೆ ಇರಬೇಕು ನಂಬರ್ ಒಂದು ಕೃಷಿ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಅನ್ನೋಂಥದ್ದು ಯಾವ ಬೆಲೆ ಇಲ್ಲ ರೈತರಿಗೆ ಬೆಲೆ ಇಲ್ಲ ಬೆಳೆದ ತಕ್ಷಣ ಮಾರಾಟ ಮಾಡೋದು ನಮಗೆಲ್ಲ ಗ್ರಾಹಕರುಗಳೆಲ್ಲ ಬೊಬ್ಬೆ ಆಗ್ತಿರ್ತೀವಿ ಟೊಮೊಟೊ 50 ರೂಪಾಯಿ ಅಂತೆ ಫುಡ್ ಇನ್ಫ್ಲೇಷನ್ ಅಂತ ಒಂದು ಕಡೆ ಹೇಳಬೇಕಾದ್ರೆ ರೈತರಿಗೆ ಬೆಲೆ ಇಲ್ಲ ಅನ್ನೋದು ನಮ್ಮ ನೀತಿಯ ಸಂಪೂರ್ಣ ವಿಫಲತೆ ಒಂದೇ ಉತ್ಪನ್ನಕ್ಕೆ ಬೆಳೆದೋನಿ ಬೆಲೆ ಇಲ್ಲ ಕೊಳ್ಳೋನಿ ಬೆಲೆ ಅಂದ್ಬಿಟ್ರೆ ನೋಡಿ ಇವರು ಹೇಳಿದ್ರಲ್ಲೇ ಆನ್ಸರ್ ಇದೆ ಒಂದು ಬೆಳೆಗೆ ರೈತನಿಗೆ ಬೆಲೆ ಸಿಗಲ್ಲ ಬಟ್ ನಾನು ಅದನ್ನ ತಗೊಂಡ್ರೆ ದುಬಾರಿ ಅಂದ್ರೆ ರೈತನಿಗೆ ಬಿಲ್ ಡಿಸ್ಕೌಂಟ್ ಮಾಡಿದ್ರೆ ಅವನಿಗೆ ಸಿಗೋ ಬೆಲೆ 20 ನಾನು ಕೊಂಡ್ಕೊಂಡ್ರೆ 100 ಅದಕ್ಕೆ ಅಡಮಾನ ಸಾಲ ಸ್ಟೋರೇಜ್ ಅದಕ್ಕೆ ನಾನು ಹೇಳ್ತೀನಿ ಮೂಲಭೂತ ವಿಚಾರ ಅಂದ್ಬಿಟ್ರೆ ಬರೀ ಈ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಒಂದು 3 ಕಾನೂನು ಬಂದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ಅಂತ ಅವಾಗ ಕಾಲ ಕಾನೂನು ವಾಪಸ್ಲೋ ಅಂದ್ಬಿಟ್ರು ಕಮ್ಮಡಿ ಅವರು ಇದಕ್ಕೆ ಅಂತ ಬಂದಿಲ್ಲ ಅವಾಗ ಬಂದಿರತಕ್ಕಂಥ ವಿಚಾರ ಹೆಚ್ಚು ಕಾಯುವರು ಹೇಳಿದಿಲ್ಲ ಖಾಸಗಿ ವಲಯವನ್ನು ತರಬೇಕು ಈಗಿನ ರೈತರು ಹೇಳಿರ್ತಕ್ಕಂಥದ್ದು ಇವಾಗ 54 ಅಗ್ರೋ ಪ್ರೊಸೆಸಿಂಗ್ ಫರ್ಮ್ಗಳು ಮಲ್ಟಿನ್ಯಾಷನಲ್ ಮಾಡ್ತಲ್ಲಿದ್ದಾವೆ ಅದರಲ್ಲಿ 14 ಅದಾನಿದು 17-18 ಪತಂಜಲಿ ಸಹ ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಅಗ್ರಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಪತಂಜಲಿ ಪ್ರಾಡಕ್ಟ್ಸ್ಗಳು ಮತ್ತು ಅಂಬಾನಿಗಳದ್ದು ಸಮಸ್ಯೆ ಬಂದಿದ್ದು ಅದಾನಿ ಅಂಬಾನಿ ಪತಂಜಲಿ ಬಗ್ಗೆ ಏನಂತೂ ಇಲ್ಲ ನೋಡಿದ ತಕ್ಷಣ ಅವರಿಗೆ ನಾವು ಅನುವು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರ ಸಂಪೂರ್ಣ ಕೈ ತೊಳ್ಕೊಳ್ಳುವಂಥದ್ದು ನೀವು ಎ ಪಿ ಎಂ ಸಿನ ಬೇಡ ಬೆಂಬಲ ಬೆಲೆ ಬೇಡತಕ್ಕಂಥ ಒಂದು ಇದು ನರೇಟಿವ್ಸ್ಗಳು ಗ್ರಹಿಕೆಗಳು ಅದನ್ನು ದಿಢೀರಾಗಿ ಈಗ ಕೋವಿಡ್ ನಾನು ಹೇಳ್ತಿದ್ದೆನಲ್ಲ ಬೇರೆ ಈಗ ಚರ್ಚೆ ಮಾಡೋಣ ಯಾಕೆಂದರೆ ಎ ಪಿ ಎಂ ಸಿ ಅನ್ನೋಂಥದ್ದು
ಬಹಳಷ್ಟು ವಿಫಲವಾಗಿದ್ದಾವೆ. ದಿಢೀರ್ ಕೋವಿಡ್ ಸಂದರ್ಭದಲ್ಲಿ ತಂದಿರತಕ್ಕಂಥದ್ದು ಬಂದಿರತಕ್ಕಂಥದ್ದು ಆರ್ಡಿನೆನ್ಸ್ ರೂಟು, ಚರ್ಚೆಗಳಿಲ್ಲ, ಸಂವಾದಗಳಿಲ್ಲ. ಹಾಗಾಗಿ ಬಿಡಿ ಬಿಡಿ ಈ ಚರ್ಚೆ ಎಲ್ಲ ಈ ಬಗ್ಗೆ ನಾವು ಸಾಕಷ್ಟು ಕಮಾಂಡ್ ಅವರು ಒಂದು ಮಾತು ಹೇಳ್ತಿದ್ರು. ಬಜೆಟ್ ಅಂದ್ರೆ ಒಂದೊಂದು ಒಂದು ಪಕ್ಷ ಆಡಳಿತಕ್ಕೆ ಬರುವ ಅಥವಾ ಸರ್ಕಾರ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬಜೆಟ್ನಲ್ಲಿರೋದಿಲ್ಲ ಅಂತ. ಬಜೆಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ನೋಡಿ, ನನಗನ್ಸುತ್ತೆ ಕೇವಲ ಚುನಾವಣೆಯ ವರ್ಷದಲ್ಲಿ ಮಂಡಿಸ್ತಕ್ಕಂಥ ಬಜೆಟ್ನ ಆಧಾರದ ಮೇಲೆ ಅಂದರೆ ಈ ಬಜೆಟ್ 2023 ಬಜೆಟ್ ಮಂಡನೆ ಮಾಡಿ ನಾವು ಚುನಾವಣೆ ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದನ್ನು ಸಾಧ್ಯ ಆಗಲ್ಲ. ನೀವು ಕಳೆದ 5 ವರ್ಷಗಳಲ್ಲಿ ಏನು ಬಜೆಟ್ ಮಂಡಿಸಿದ್ದೆ, ಎಷ್ಟು ಎಕ್ಸಿಕ್ಯೂಷನ್ ಆಯಿತು, ಅದರ ಜೊತೆಗೆ ಬಜೆಟ್ನ ಜನರಿಗೆ ಹೆಂಗೆ ರೀಚ್ ಮಾಡಿಸ್ತೀರಿ ಅಂತ. ಹೇಗೆ ರೀಚ್ ಮಾಡಿ ಬಜೆಟ್ ಭಾಷಣ ಮಾಡಿದ್ದೀನಿ ಬೆಳಗ್ಗೆ ಪೇಪರಲ್ಲಿ ಬರುತ್ತೆ ಡೀಟೇಲ್ ಓದ್ಕೊಳ್ಳಿ ಅಂತಂದ್ರೆ ಆಗೋದಿಲ್ಲ. ಅದು ಕೇಂದ್ರ ಬಜೆಟ್ ಮಂಡನೆ ಆದ ನಂತರ ಅದೇನೋ ಏನೋ ಮಾಡಿದ್ರಿ ಅವರು ಮೋಹನ್ ವಿಶ್ವ ಅವರ ಪಾರ್ಟಿಯಿಂದ, ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಮಾಡಿ ಕಾರ್ಯಕರ್ತರ ಹತ್ರ ಹೋಗಿ ಒಂದೊಂದು ಕಮಿಟಿ ಅವ್ರ ಬಜೆಟ್ ನಲ್ಲಿ ಏನಿದೆ ಅನ್ನೋದು ಹೇಳ್ಕೊಂಡು ಬನ್ನಿ ಜನರಿಗೆ. ಒಂದು ಹೇಳ್ತಕ್ಕಂಥದ್ದು ಇನ್ನೊಂದು, ಜನ ಕೂಡ ಫೀಲ್ ಮಾಡ್ತಾರೆ, ಒಂದು ಗುಡ್ ವಿಲ್ ಫ್ಯಾಕ್ಟರ್ ಅಂತಕ್ಕಂಥದ್ದು ತಲುಪುತ್ತೆ. ಜನ ಕೂಡ ಫೀಲ್ ಮಾಡ್ತಾರೆ. ಈ ಕೊರೋನಾ ಸಂದರ್ಭದಲ್ಲಿ ಸರ್ಕಾರದ ಸಂಕಷ್ಟಗಳು ಕೂಡ ಜನರಿಗೆ ಗೊತ್ತಿತ್ತು, ಅದರಲ್ಲಿ ನಮಗೆ ಸಹಾಯ ಮಾಡ್ತೀರಿ ಅಂತಕ್ಕಂಥದ್ದು ಜನ ಕೇಳ್ತಾ ಇದ್ರು. ಕರೆಕ್ಟ್. ಇವತ್ತಿನ ಸಂದರ್ಭದಲ್ಲಿ ಅದು ಆ ನಿರೀಕ್ಷೆಗಳು ಬೇರೆ. ಹೀಗಾಗಿ ನನಗನ್ಸುತ್ತೆ ರಾಜ್ಯ ಬಟ್ ನನಗೆ ಪ್ರಮುಖವಾಗಿ ಅನ್ನಿಸ್ತಕ್ಕಂಥದ್ದು ಕೇವಲ ಈ ಬಜೆಟ್ನ ಆಧಾರದ ಮೇಲೆ ನೀವು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ. ಆದರೆ ನಾನು ನೋಡ್ತಾ ಇರತಕ್ಕಂಥದ್ದು ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿ, ಮುಖ್ಯಮಂತ್ರಿ ಬೊಮ್ಮಾಯಿ ತಮ್ಮ ಲೆಜಿಟಿಮಸಿ ಮತ್ತು ಅಥಾರಿಟಿಯನ್ನು ಎಷ್ಟು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಕ್ಕಂಥದ್ದು ಈ ಕೆಲ ಬಜೆಟ್ಗಳ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಓಕೆ ಓಕೆ. ಯಾಕಂದರೆ ಬೊಮ್ಮಾಯಿ ಚುನಾವಣೆ ಗೆದ್ದಿರ್ತಕ್ಕಂಥ ಪ್ರತಿ ಬಜೆಟ್ನಲ್ಲೂ ನಾಯಕನದು ಒಂದು ಛಾಯೆ ಇರುತ್ತೆ, ಅಲ್ಲ ಇಂಪ್ರೆಷನ್ ಇರುತ್ತೆ, ಒಂದು ನಿಶ್ಚಿತವಾಗಿರುತ್ತೆ. ಈಗ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರ ನಂಗೆ ನೆನಪಿದೆ ಇನ್ನು ಅವರೊಂದು ಪ್ರತ್ಯೇಕ ರೈತ ಬಜೆಟ್ ಹಸಿರು ಶಾಲು ಹಾಕ್ಕೊಂಡು ರೈತ ಬಜೆಟನ್ನು ಮಂಡಿಸಿದ್ರು. ಅವರ ಒಂದು ಇಮೇಜ್ಗೆ ಪೂರಕವಾಗಿ ಆ ಬಜೆಟನ್ನು ಕೂಡ ಮಂಡಿಸಿದರು. ಎಲ್ರಿಗೂ ಗೊತ್ತಿತ್ತು ಕೃಷಿ ಕ್ಷೇತ್ರದ ಬಜೆಟ್ ಇರುತ್ತೆ, ಅದನ್ನು ಪ್ರತ್ಯೇಕವಾಗಿ ಮಂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ಯಾಕೆ ಬೊಮ್ಮಾಯಿಯವರ ಇನ್ನೂ ಕೂಡ ಒಂದು ಪೊಲಿಟಿಕಲ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಆಗದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ, ಯಾಕಂದರೆ ಅವರು ಇನ್ನೂ ಚುನಾವಣೆಗಳನ್ನು ಗೆದ್ದು ತೋರಿಸಿಲ್ಲ. ಆ ಸಂದರ್ಭದಲ್ಲಿ ಬಜೆಟ್ ಅವ್ರಿಗೊಂದು ಆ ಅಥಾರಿಟಿಯನ್ನು ಆ ಲೆಜಿಟಿಮಸಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೂ ಕೂಡ ಒಂದು ಒಂದು ಉಪಕರಣದ ರೂಪದಲ್ಲಿ ಕಾಣ್ತಾ ಇದೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಅದು ಎಷ್ಟು ಜನಸಾಮಾನ್ಯನಿಗೆ ಹತ್ತಿರವಾಗಿರ್ತಕ್ಕಂಥ ಸಂಗತಿಗಳನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ಅಂತ ಅನ್ಸುತ್ತೆ. ಈಗ ಒಂದೇ ಒಂದು, ನೀವು ಒಬ್ಬ ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಬಜೆಟ್ ಮಂಡನೆ ಮೂಲಕ ತಮ್ಮ 10 ಗಂಟೆ ಆಗ್ತಾ ಇದೆ. ಇದು ಲಿಟ್ರಲಿ ಕ್ಷಣಗಣನೆ, ಬಜೆಟ್ ಭಾಷಣದ ಆರಂಭಕ್ಕೆ ಲಿಟ್ರಲಿ ಕ್ಷಣಗಣನೆ. ಇನ್ನೊಂದು 15 ನಿಮಿಷದಲ್ಲಿ ಶುರುವಾಗ್ಬಿಡುತ್ತೆ, ಸಚಿವ ಸಂಪುಟ ಸಭೆಯಲ್ಲಿ ಒಂದ್ಸಲ ಬಜೆಟ್ ಇಟ್ಟು ಅನುಮೋದನೆ ಪಡ್ಕೋತಾರೆ. ಎಸ್ ಕಮಾಂಡ್. ಈಗ ಒಬ್ಬ ನಾಯಕ ತನ್ನ ಛಾಪನ್ನು ಇಡ್ಬೋದು ಬಜೆಟ್ ಮೂಲಕ ಅನ್ನೋದಕ್ಕೆ 1979 ಕಾಣುತ್ತೆ. ಚರಣ್ ಸಿಂಗ್ ಇಟ್ಟಿರತಕ್ಕಂಥ ಬಜೆಟ್, ಸಂಪೂರ್ಣವಾದ ಕೃಷಿ ಪರವಾದ ಬಜೆಟ್, ಕೈಗಾರಿಕೆಗಳು ಹೆದರು ಬಿಟ್ಟಿದ್ರು ಆ ಸಂದರ್ಭದಲ್ಲಿ. ಆತ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಮತ್ತು ಚರಣ್ ಸಿಂಗ್ ಅನ್ನುವುದು ಸಂಪೂರ್ಣ ಕೃಷಿ ವಲಯದಿಂದ ಬಂದಿರತಕ್ಕಂಥದ್ದು ಪರಿಣಾಮಕಾರಿನೂ ಆಯಿತು. ಬಹಳ ಮುಖ್ಯವಾದ ಬಜೆಟ್ ಇವತ್ತಿಗೂ ಕೂಡ ರೈತಾಪಿ ವರ್ಗ ನಡೆಸಿದೆ. ಆ ನಂತರ ಬಹುಶಃ ಯಡಿಯೂರಪ್ಪನ ಸದಾನಂದಗೌಡರು ಕಾಣುತ್ತೆ ಕೃಷಿ ಬಜೆಟ್ ಅಂತ ಹೇಳಿದ್ರು. ಆದರೆ ಯಡಿಯೂರಪ್ಪ ಅದಕ್ಕೂ ಮುಖ್ಯವಾಗಿ ದೇವೇಗೌಡರು ಮತ್ತು ಬೈರೇಗೌಡರು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೃಷಿಗೆ ಒಂದು ಪ್ರತ್ಯೇಕವಾದಂಥ ಒಂದು ನೀತಿ, ಕೃಷಿ ನೀತಿ 2006 ಕಾಣುತ್ತೆ. ಅವೆಲ್ಲ 8ನೇ ಕ್ಲಾಸಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಗೋಪಾಲಗೌಡರು ಮತ್ತು ಅವಾಗಿನ ಕಾಂಗ್ರೆಸ್ ಸರ್ಕಾರ ಭೂಸುಧಾರಣೆಯ ಕಾಯ್ದೆಯನ್ನು 1973 ತಂತು ಅದು ನೀತಿಯಾಯಿತು. ಇವೆಲ್ಲದೂ ಕೃಷಿ ಪರವಾದಂಥ ಬಜೆಟ್ ಮಾತ್ರ ಅಂತಲ್ಲ, ಇವತ್ತಿಗೂ ಕೂಡ ದೇವರಾಜ ಅರಸ್ ತಂದಿರತಕ್ಕಂಥ ಭೂಸುಧಾರಣೆ ಇದಕ್ಕೆ ಮಂಡನೆ ಆಗಿರತಕ್ಕಂಥ ಸೂಚನೆ ಕೊಟ್ಟದ್ದು ಬಜೆಟಲ್ಲಿ 1974 ಕಾಣುತ್ತೆ. ಕೆಲವೊಂದು ಘೋಷಣೆ ಆಗಿ ಉಳಿದಿದೆ, ಕೆಲವೊಂದು ಇವತ್ತೂ ಕೂಡ ರೈತಾಪಿ ವರ್ಗ ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ಯಾಕೆ ನೀವೆಲ್ಲದೂ ಕೂಡ ರೂಪ ಬರಬೇಕು ಅಂತ ಆದಾಗ ಬಜೆಟ್ ಮೂಲಕ ಬರಬೇಕಾಗಿದೆ. ಹಾಗಾಗಿ ನಾನು ಕೃಷಿ ಬಳಸಿದ್ದು ಬೊಮ್ಮಾಯಿ ಇವತ್ತಿಗೂ ಒಂದು ಸಾಧ್ಯತೆ ಇದ್ದಾರೆ. ಯಾಕೆಂದರೆ ಬಜೆಟ್ ತನ್ನ ಹಣ ಕೊಡೋದು ಮಾತ್ರ ಅಂತಲ್ಲ, ನೀತಿಯನ್ನು ಸ್ಪಷ್ಟವಾಗಿ ಇಡ್ತಕ್ಕಂಥದ್ದು ಇದೆಯಲ್ಲ, ಅಭಿವೃದ್ಧಿ ಅನ್ನೋದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ಕ್ಲಾರಿಟಿ ಇಟ್ಟಿದ್ದೆ. ಆದಲ್ಲಿ ಹಣನೇ ಬೇಕು ಅಂತಲ್ಲ, ಬಜೆಟ್ ವಿಚಾರದಲ್ಲಿ ಭೂಸುಧಾರಣೆ ವಿಚಾರದಲ್ಲಿ ಹಣದಕ್ಕಿಂತ ಹೆಚ್ಚಾಗಿ ನಿಲುವುಗಳು ಇಚ್ಛಾಶಕ್ತಿ ಬೇಕಾಗಿದೆ, ಧೋರಣೆಗಳು ಬೇಕಾಗಿದೆ. ಕೊನೆ ಪಕ್ಷ ಇವರು ಧೋರಣೆಗಳನ್ನು ಇಟ್ಟು ಹೋದ್ದೆ ಆದಲ್ಲಿ ಯಾರು ಮುಂದೆ ಬಂದರೂ ಕೂಡ ತಕ್ಷಣ ಬಯಸೋದಿಲ್ಲ. ಯಾಕಂದ್ರೆ ಮುಂದಿನ ಎಷ್ಟೋ ಸಮಯ ಬರಲಿ, ಬೊಮ್ಮಾಯಿಯವರು ಇಟ್ಟೋಗಿದ್ದಾರೆ ನಮಗೆ ಏನು ನೋಡೋದಾಗುತ್ತೆ. ಆ ಅವಕಾಶ ಇದೆ, ಆ ಶಕ್ತಿನೂ ಇದೆ. ಹಾಗಾಗಿ ರೈತರ ಪರವಾದಂಥ ಈ ಥರ ಸ್ಪಷ್ಟ ಧೋರಣೆ ಬರುವ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತೀನಿ.
मान्य यद्यूरपन को बजेट दिन केंद्र साकु अनदान बरता यद्यूरपन मुख्यमंत्री पैस्थित इवतु राज्य में बहुत योजना सेंट्रली स्पॉन्सर्ड स्कीम बहुत योजना हण बरता पा बरता अंत डेवल्यूशन ऐन अब बरत है अद्द बे चकार यारू आवतु बोमायवर इलीवर्गू बहुत अत्यंत दुड मटद साल मैं कल वर्ष कर्नाटक साल एर लक्ष सवि कोटि मे वर्ष इन जी नम जी एस डी पी ऐन आंतरिक उत्पन्न ऐन अदर मेले 26.5% साल आगे बजेट मुगद मेले वर्ष कोने 27.5% साल आगते अंत है सो ई निटली इन साल बजेट आगबूद अथवा इवर वर्ष ऐन ना और कई माक साध्य आगे ईद वर्ष नानती चुनाव प्रणािकेन मुनूचन इटको बजेटली सेरसबू अद्दे घोषणा अद्दे बजेटली जन निरीक्षे जन निरीक्ष सरकार निर्गमन ना क्लारीफिकेशन सर सर श्रीलंका दिवाली आद संदर्भली भारत यहा राज्य प्रत्येक राष्ट्र आगे अवू कूड़ा दिवाली आगद ना लिस्ट नहीं डेट टू जी डी पी रेशियो अंत करती अदर पंजाब फस्ट भारत भारत राज्य प्रत्येक राष्ट्र आगे श्रीलंका मुंचे दिवाली आगे अस्टू के आर्थिक शिस्तु अंत आ पट्टी कर्नाटक हेल्दी आर्थिक शिस्तु अंत नन गमन बंद वाज आई राइट और करेक्ट सल बेरे राज्य कर्नाटक बजेट कन्सल्ट रेशियोस कन्सल्ट जी एस टी बरबेकागी ಅಲ್ಲಿ ಬೆಂಗಾಲ್ ನಿಂದ ಮಿತ್ರ ಅವರು ಸಿದ್ದರಾಮಯ್ಯ ಅವರ ಜೊತೆ ಕನ್ಸಲ್ಟ್ ಮಾಡ್ತಾ ಇದ್ದರು ಇದು ನಾನು ಹೇಳೋದು ಟೋಟಲಿ ಬ್ಯೂರೋಕ್ರಸಿ ವಿಚಾರ ಕರೆಕ್ಟ್ ಸಾಕಷ್ಟು ಮಟ್ಟಿಗೆ ದಕ್ಷಿಣ ಭಾರತದಲ್ಲಿ ಬ್ಯೂರೋಕ್ರಸಿ ರಾಜಕೀಯ ಇನ್ವಾಲ್ವ್ ಆಗಿ ಬಜೆಟ್ ಬರೋದು ಕಮ್ಮಿ ಓಕೆ ನನಗೆ ಮಿನಿಸ್ಟರ್ ಸಿಎಂ ಅದು ಕೊಡ್ತೀನಿ ಇದು ಕೊಡ್ತೀನಿ ಮನೆ ಮುಂಚೆ ರೋಡ್ ಆಗಿ ಫಿನಾನ್ಸ್ ಮಾಡ್ತಾರೆ ದುಡ್ಡು ಬೇಕಲ್ಲ ಕೊಡಕ್ಕೆ ಬ್ಯೂರೋಕ್ರಸಿಗೂ ಮಿನಿಸ್ಟರ್ಗೂ ಹೆಂಗ್ ವ್ಯತ್ಯಾಸ ಇರುತ್ತೆ ಅಂದ್ರೆ ಮಿನಿಸ್ಟರ್ ವಿಲ್ ಸೇ ಐ ಆಮ್ ಆರ್ಡರಿಂಗ್ ಯು ಟು ವಾಲಂಟೈರ್ ಐಎಎಸ್ ವಿಲ್ ನಾಟ್ ಸೇ ಐ ವಿಲ್ ವಾಲಂಟೈರ್ ಐಎಎಸ್ ವಿಲ್ ಸೇ ಯು ಆರ್ ರಾಂಗ್ ಹಂಗೆ ಹೇಳಿದ್ರೆ ಒಳ್ಳೆ ಬಜೆಟ್ ಬರುತ್ತೆ ಅಲ್ಲ ಹಾಗೆ ಇರಬೇಕು ಅದು ಕರೆಕ್ಟ್ ಹಾಗೆ ಇರಬೇಕು ಅಂದ್ರೆ ರಾಜ ಉದಾರಿ ಆಗಿರಬೇಕು ಮಂತ್ರಿ ಟೈಟ್ ಹೌದು ಇನ್ನೊಂದು ಏನಂದ್ರೆ ಈ ಸಲದ ಬಜೆಟ್ ಜನಪ್ರಿಯ ಬಜೆಟ್ ಅನ್ನೋದಕ್ಕಿಂತ ಅಪ್ರಿಯ ಬಜೆಟ್ ಆಗಬಾರದು ಅಂತ ಕೊಡ್ತಾರೆ ಜನಪರ ಆಗಬೇಕು ಕರೆಕ್ಟ್ ಕರೆಕ್ಟ್ ಸೋ ಅಲ್ಲಿಗೆ ನಟರಾಜ್ ಗೌಡ್ರೆ ನೀವು ಆಡಳಿತ ಪಕ್ಷದವರ ಮಾತನ್ನ ಕೇಳಿಸ್ಕೊತಾ ಇದ್ದ್ರೆ ಆಗಲೇ ರಾಮರಾಜ್ಯ ಬಂದಾಗಿದೆ ಎಲ್ಲವೂ ಸುಭಿಕ್ಷವಾಗಿದೆ ವಿರೋಧ ಪಕ್ಷದವರ ಮಾತು ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಾ ಇದ್ದ್ರೆ ಅರಾಜಕತೆಯಿಂದ ಹಾಹಾಕಾರ ಆಗಿದೆ ಅಂತ ಸತ್ಯ ಅದು ಎರಡರ ಮಧ್ಯದಲ್ಲಿ ಇರುತ್ತೆ ಖಂಡಿತ ಅದೆಲ್ಲ ಎರಡರ ಮಧ್ಯದಲ್ಲಿ ಉತ್ಪನ್ನ ಇದೆಯಲ್ಲ ನಾನು ಅದಕ್ಕೆ ಏನು ತೆರಿಗೆ ಕನ್ಸಲ್ಟೆಂಟ್ ಇಂದ ಕೇಳಿದೆ ನಿಜವಾಗ್ಲೂ ನಟರಾಜ್ ಗೌಡರು ಹೇಳಿದಂಗೆ ರಾಜ್ಯದ ಆರ್ಥಿಕ ಶಿಸ್ತು ಹದಗೆಟ್ಟೋಗಿದ್ಯಾ ಅಂತ ಹಂಗೇನಾಗಿಲ್ಲ ಸರ್ ಅಲ್ಲ ಆದ್ರೂ ಏನಾಗುತ್ತೆ ಗೊತ್ತಾ ನಾನು ನೀವು ಸಾಲ ಕಂಪ್ಯಾರಿಸನ್ ಹೇಳಲ್ಲ ನಿಮಗೆ ಹೇಳಿ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇರೋದು ಅತ್ಯಂತ ಕೆಟ್ಟ ಆರ್ಥಿಕ ಶಿಸ್ತು ಅಂತಿದ್ರೆ ಈ ದೇಶದಲ್ಲಿ ಪಂಜಾಬ್ ಇರಬಹುದು ಅದಾದ ನಂತರ ಪಶ್ಚಿಮ ಬಂಗಾಳನ ಕೇರಳನ ಬ್ಯಾಕ್ ಟು ಬ್ಯಾಕ್ ಬರ್ತದೆ ಐದು ರಾಜ್ಯಗಳ ಲಿಸ್ಟ್ ಮಾಡಿದ್ದೆ ನಾನು ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ ಇಲ್ಲ ಖಂಡಿತ ಸಿ ನೋಡಿ ಈಗ ಆಂತರಿಕ ಉತ್ಪನ್ನ ಜಾಸ್ತಿ ಆದಾಗ ನಾವು ಸಾಲ ಹೆಚ್ಚಿಗೆ ಮಾಡೋಕೆ ಶಕ್ತಿ ಬರುತ್ತೆ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ 2013 ಆ ಸಮಯದಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಇದ್ದಂತ ಆಂತರಿಕ ಉತ್ಪನ್ನ 2018 ಕ್ಕೆ 14 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಆದರೆ ಕಳೆದ 3 ವರ್ಷಗಳಲ್ಲಿ ಇದೆಯಲ್ಲ ಬರಿ 2,93,000 ಕೋಟಿ ಆಗುತ್ತೆ ಸಿ ಆ ತರ ಇದ್ದಾಗ ನೀವು ಸಾಲ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಇಮ್ಯುನಿಟಿನೇ ಇಲ್ಲ ನಿಮಗೆ ಶಕ್ತಿನೇ ಸಾಮರ್ಥ್ಯನೇ ಇಲ್ಲ ನೀವು ಸಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ನೀವು ಸಾಲ ಮಾಡ್ಕೊಳ್ಳಿ ಸರಿ ಆ ಕೆಲವು ಯೋಜನೆಗಳಿಗೆ ಹಣ ಕೊಡಬೇಕು ಅಥವಾ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂದಾಗ ನೀವು ಸಾಲ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿಬಿಟ್ರೆ ನಮ್ಮಲ್ಲಿ ಸಾಲ ಮಾಡೋ ಶಕ್ತಿ ಇರೋದಿಲ್ಲ ಅವಾಗ ಏನಾಗುತ್ತೆ ದಿವಾಳಿತನ ಅನ್ನೋದು ಅವಾಗಲೇ ಬರುವಂತದ್ದು ಬಟ್ ಏನಂದ್ರೆ ಈಗ ಸೆಂಟ್ರಲೈಸ್ಡ್ ಸ್ಕೀಮ್ ಗಳಲ್ಲಿ ಮುಂಚೆ ಏನಾಗ್ತಾ ಇತ್ತು ಅಂಗನವಾಡಿ ಕಾರ್ಯಕರ್ತರಿಗೆ 75% ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇತ್ತು 25% ರಾಜ್ಯ ಸರ್ಕಾರ ಸೇರ್ಕೊಡ್ತಾ ಇತ್ತು ಇವಾಗ ಏನಾಗಿದೆ 50-50 ಬಂದಿದೆ ಮುಂದಿನ ವರ್ಷಗಳಿಗೆ ಏನು ಯೋಚನೆ ಆಗ್ತಾ ಇದೆ ಅಂದ್ರೆ ಅದು 25% ಕೇಂದ್ರ ಸರ್ಕಾರ ಆಗಬಹುದು 75% ನಾವು ಆಗಬಹುದು ಅಂತ ಕಳೆದ 3 ವರ್ಷಗಳಿಂದ ನಮಗೆ ಜಿಎಸ್‌ಟಿ ಕಾಂಪನ್ಸೇಷನ್ 12,100 ಕೋಟಿ ಬಂದಿಲ್ಲ ಅಂದಾಗ ಇಲ್ಲಿ ಏನು ಮಾಡ್ತಾರೆ ಖರ್ಚು ವೆಚ್ಚಕ್ಕೆ ಹೇಗೆ ಮಾಡಬೇಕು ಸಾಲ ಮಾಡಬೇಕು ಆ ಹಣ ಯಾವಾಗ ಬರುತ್ತೆ ಅನ್ನೋದು ನಮಗೆ ಖಾತ್ರಿ ಇರೋದಿಲ್ಲ ನರೇಗಾ ಸ್ಕೀಮ್ ಗೆ 1800 ಕೋಟಿ ರೂಪಾಯಿ ಇನ್ನು ದುಡ್ಡು ಬಂದಿಲ್ಲ ಅಂದಾಗ ಇಲ್ಲಿ ಕೆಲಸ ಮಾಡದ ಕೆಲಸನೇ ಕೊಡಕ ಆಗಲ್ವಲ್ಲ ರಾಜ್ಯದಲ್ಲಿ ಶಕ್ತಿ ಇರತಾನೆ ಕೊಡೋದು ಸೋ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆಗಲಿ ಅಥವಾ ನಮ್ಮ ಅನುದಾನ ಆಗಲಿ ಅಥವಾ ಸ್ಪೆಷಲ್ ಗ್ರಾಂಟ್ಸ್ ಆಗಲಿ ಆನ್ ಟೈಮ್ ಬಂದಿಲ್ಲ ಅಂದಾಗ ರಾಜ್ಯ ಸರ್ಕಾರದ ವೈಫಲ್ಯ ಆಗುತ್ತದು ಸೋ ಈ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಈ ಬಜೆಟ್ ಅಲ್ಲಿ ಏನಂದ್ರೆ ಒಂದು ಘೋಷಣೆ ಆಗಬಹುದೇನೋ 5 ವರ್ಷದ ಪ್ರಣಾಳಿಕೆ ಘೋಷಣೆ ಆಗಬಹುದೇನೋ ಅಂತ ಕಾಯಬಹುದು ಅಷ್ಟೇ ನಾವು ನನ್ನ ಒಂದು ಅಬ್ಸರ್ವೇಷನ್ ಕಮ್ಮಡಿ ಅವರು ಅದನ್ನ ಕರೆಕ್ಟ್ ಅಂತಾರ ತಪ್ಪಂತಾರ ನರೇಗಾದ ಕೆಲಸಗಳಿಗೆ ಬೇಡಿಕೆ ಕೊರೋನಾ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಷ್ಟು ಈಗ ಇಲ್ಲ ಅಂತ ಆಮ್ ಐ ರೈಟ್ ಸರ್ ಅಲ್ಲ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಅಂತಾಗ ನರೇಗಾ ಆ ಸ್ಕೀಮು ಅನ್ನುವಂಥದ್ದು ರೂರಲ್ ಏರಿಯಾದಲ್ಲಿ
ಎಂಪ್ಲಾಯ್ಮೆಂಟ್ ಬೇಡಿಕೆಗಳು ಮಾಡಿಸಂತದ್ದು ಎಲ್ಲದೂ ಬರ್ತವೆ. ನರೇಗಾ ಟೈಮಲ್ಲಿ ಅಲ್ಲಿ ಬೇಡಿಕೆ ಇರ್ಬೋದು, ಆದರೆ ಓಲ್ ಆಫ್ ದಿ ಮೆಷಿನರಿ ಟು ಯೂಸ್ ದಿ ನರೇಗಾ ಫಂಡು ಕ್ರಿಪಲ್ಡ್ ಆಗಿ ಹೋಗಿತ್ತು, ಹಾಗಾಗಿತ್ತು. ಹಾಗಾಗಿ ಈಗ ನರೇಗಾ ಹೆಚ್ಚು ಕಡಿಮೆ ಅನ್ನೋಕ್ಕಿಂತ ಹೀಗಾಗಿ ವಾಯಿಸಿ ಅಂದ್ರೆ ಈಗ ಬೆಂಗಳೂರಿನಿಂದ ಮೈಸೂರು ತನಕ ರೋಡಿನ ಅಕ್ಕಪಕ್ಕ ಸುಮಾರು ಹಳ್ಳಿಗಳು ಬರ್ತಾವಪ್ಪ. ಹಳ್ಳಿಗಳಲ್ಲಿ ನರೇಗಾ ಮೂಲಕ ಕೆಲಸ ಕೊಟ್ಟು ಕಾಲುವೆ ತೋಡಿಸ್ದೆ, ಅದು ಮಾಡಿಸ್ದೆ, ಇದು ಮಾಡಿಸ್ದೆ ಅವರಿಗೆ ಕೊಡುವಂಥದ್ದು. ಒಂದು ಬೆಂಗಳೂರು ಮೈಸೂರು ಹೈವೇ ಅಂತ ಆಗೋದಕ್ಕೆ ಶುರುವಾಗ್ಬಿಟ್ರೆ ಅಲ್ಲಿ 8,000 ಜನ ಕೆಲಸಕ್ಕೆ ಬೇಕು. ಅಲ್ಲ ಅದು ಆವಾಗ ನರೇಗಾದ ಕೆಲಸದ ಅವಶ್ಯಕತೆ ಕಡಿಮೆ ಆಗಿದೆ. ದಿಸ್ ಇಸ್ ಹೌ ಐ ಸಿ. ನರೇಗಾದಲ್ಲಿ ಎರಡು ರೀತಿ ಇದ್ದಾವೆ. ಒಂದು ಮೈಗ್ರೇಟರಿ ಲೇಬರ್ ರೂರಲ್ ಇದ್ದಾವೆ, ಹೌದು, ಅವರಿಗೆ ಅಲ್ಲಿ ಬಿಟ್ಟರೆ ಇಲ್ಲಿ ಬರ್ತಾರೆ. ಮೈಗ್ರೇಟರಿ ಲೇಬರ್ ಜಾಸ್ತಿ ಅಂತಲ್ಲ, ಹಳ್ಳಿಲಿ ಇರತಕ್ಕಂಥ ಮಹಿಳೆಯರಿಗೆ, ಕೃಷಿ ಕಾರ್ಮಿಕರಿಗೆ, ಅವರಿಗೆ ಪಟ್ಟಣದೇ ನೋಡಿರೋದಿಲ್ಲ, ಒಂದು 50 ಕಿಲೋಮೀಟರ್ ಹೋಗಿರೋದಿಲ್ಲ. ಕೃಷಿ ಆಗ ಚಟುವಟಿಕೆಗಳು ಸ್ಥಗಿತವಾಗಿರ್ತವೆ, ಇರೋದಿಲ್ಲ. ಈಗ ನೋಡಿ, ಇವಾಗ ಸಂಕ್ರಾಂತಿ ಟು ಯುಗಾದಿ ಹೈಯೆಸ್ಟ್ ಪೀಕ್ ಫಾರ್ ದಿ ಹಾರ್ವೆಸ್ಟ್ ಸೀಸನ್, ಹೌದು, ಬೇಕಾಗಿಲ್ಲ. ಆ ನಂತರ ಇವಾಗ ನೀರಾವರಿ ಇಲ್ಲ ಅಂತ ಆದಾಗ ಈ ನಮ್ಮ ಹೈದರಾಬಾದ್ ಕರ್ನಾಟಕಗಳಿರ್ಬೋದು, ಹಾಸನ ಎಲ್ಲ ಮೈಗ್ರೇಟ್ ಆಗ್ತಿದ್ದಲ್ಲ. ಯುವಕರಾಗ್ಬೋದು, ಪುರುಷರಾಗ್ಬೋದು, ವಯಸ್ಸಾದ್ರಾಗೋದು ಕಷ್ಟ ಉಂಟು. ಹಾಗಾಗಿ ನರೇಗಾಕ್ಕೆ ಕೋವಿಡ್ಗೂ ಹೆಚ್ಚು ಲಿಂಕ್ ಮಾಡಬೇಡ. ಕೋವಿಡ್ ಇಸ್ ಎಕ್ಸ್ಟ್ರಾಡಿನರಿ ಸಿಚುವೇಶನ್. ಕೋವಿಡ್ ಸಂದರ್ಭದಲ್ಲಿ ನಾನು ನೋಡಿದೆ, ಓವರ್ ಆಲ್ ಹೇಳ್ತೀನಲ್ಲ, ಇಂಜಿನಿಯರಿಂಗ್ ಗ್ರಾಜುಯೇಟ್ಗಳ ಬಂದು ನರೇಗಾದಲ್ಲಿ ಕೆಲಸ ಮಾಡ್ತಾರೆ. ಪರಿಸ್ಥಿತಿ ಹೆಂಗಿರ್ತದ ಅವಾಗ? ಹೌದು, ಈಗ ನಾನು ನಮ್ಮ ನಟರಾಜ್ ಗೌಡರು ಹೇಳ್ತೀನಿ, ಈಗ ಬ್ಯಾಟಿಂಗಿಗೆ ಮಾಡಬೇಕಾದ್ರೆ ಯಾವ ಬಾಲ್ನ ನಾವು ಕಟ್ಕೊಡ್ಬೇಕು, ಯಾವ ಬಾಲ್ನ ಹೊಡಿಬೇಕು, ಯಾವ ಬಾಲ್ ಸಿಕ್ಸರ್ ಹೊಡಿಬೇಕು ಅಂತೆಲ್ಲ ಇರ್ತವೆ. ಕೇರ್ಫುಲ್ ಆಗಿ ಮಾಡ್ಬೇಕಾಗ್ತವೆ. ನಿಮಗೆ ಬೇಕಾದಷ್ಟು ಸಿಕ್ಸರ್ ಹೊಡೆ ಬಾಲ್ಗಳಿದಾವೆ. ಈ ಸಾಲ ಅಲ್ಲ, ಈಗ ಸಾಲ ಬಿಡಲಿಲ್ಲ ಅಂದ್ರೆ ನೀವು ಹೊಡಿಬಾರ ಬಾಲಿಗೆ ಸಿಕ್ಸ್ ಹೊಡೆಯೋದಕ್ಕೆ ಸ್ಟಂಪ್ ಆಗಿರುತ್ತೆ. ನಿಮ್ಗೆ ಸಿಕ್ಸರ್ ಹೊಡಿತಕ್ಕಂತ ಈ ಪಿಚ್ ಬಹಳ ಸೂಕ್ತವಾಗಿ ಉಂಟು. ಅವ್ರ ಮೇಲೆ ಈ ಸಾಲದ ವಿಚಾರಗಳು, ನರೇಗಾ ವಿಚಾರಗಳು ಬೇಡ. ಹೊಡಿತಕ್ಕಂತ ವಿಚಾರ ಇದೆ ಕರ್ನಾಟಕದಲ್ಲಿ ನೋಡಿ. ನನ್ನ ದೃಷ್ಟಿಯಿಂದ ಹೇಳ್ತೀನಿ, ನಾನು ಮಲೆನಾಡು ಮತ್ತು ಕರಾವಳಿಯಲ್ಲಿ ಬಂದಂತೂ ಅಲ್ಲಿ ಇಷ್ಟು ಒಂದು ಹುಡುಗರು ಸಾಯದಂತೆ, ಹಿಜಾಜ್ ಅಂತೆ, ಹಲಾಲ್ ಅಂತೆ ಖಂಡಿತವಾಗ ನೋಡಿಲ್ಲ ನಾನು. ಮೋಹನ್ ಅವರೇ, ನಾ ಭಾಗದ ಬಂದಂತು, ನನ್ನ ಹಿಂಬದಿ ಮನೆಯಲ್ಲಿ ಮುಸ್ಲಿಮ್ಸ್ ಇದ್ರು, ಒಟ್ಟಿಗೆ ಬೆಳೆದಂಥವ್ರು. ಕೋಮು ವಿಚಾರಗಳು ಹೇಳ್ತಿಲ್ಲ, ಕರ್ನಾಟಕಕ್ಕೆ ಬ್ಯಾಡ್ ನೇಮ್ ಬಂದಿದೆ. ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಲ್ಲೇನ ಈ ವಿಚಾರದಲ್ಲಿ ಬರಕ್ಕೂಡ್ದು. ಅದು ಒಂದು, ಕರ್ನಾಟಕದ ಕೃಷಿ ತೀವ್ರ ಸಂಕಷ್ಟದಲ್ಲಿದೆ, ಅದ್ರ ಬಗ್ಗೆನೂ ಅನುಮಾನವೂ ಇಲ್ಲ. ಕರ್ನಾಟಕ ಒಂದು ವಿಚಿತ್ರವಾದ ಸ್ಟೇಟ್ ಆಗಿದೆ ಇವಾಗ. ಯಾಕೆಂದಾಗ ಬಿಜೆಪಿಗೂ ಅವಕಾಶ ಕೊಟ್ಟಿದೆ, ಆಮೇಲೆ ಕಾಂಗ್ರೆಸ್ಗೆ, ಬೇರೆ ದಕ್ಷಿಣ ರಾಜ್ಯಗಳಿಂದ ಹಂಗೆ ಆಗಲ್ಲ. ಸ್ವಲ್ಪ ಏನು ಮಾಡೋದಪ್ಪ ಅಂತ ನಾವು ಈ ಬಗ್ಗೆ ಒಂದು ಸಮೀಕ್ಷೆ ಮಾಡಿದ್ದು. ಇದು ಇಂಡಿಪೆಂಡೆಂಟ್ ಸಮೀಕ್ಷೆ, ಮೊನ್ನೆ ತಾನೇ ದೇವೇಂದ್ರ ಮಹಾದೇವ್ ಅವರು ರಿಲೀಸ್ ಮಾಡಿದ್ದಾರೆ. ನಿಗೂ ಯಾರಿಗೆ ಓಟ್ ಹಾಕ್ಬೋದು ಬೇಡ ಅನ್ನತಕ್ಕಂಥ ನಿಗೂಢತೆ ನಮ್ಮಲ್ಲಿದೆ. ಏನು ಮಾಡೋದಪ್ಪ, ಬಿಜೆಪಿಗೆ ಅಂತ ಕೊಟ್ಟರು ಅವರಿದು, ಅವ್ರ ಸರ್ಕಾರಗಳೆಲ್ಲ 17 ಜನರು ಈ ಕಡೆ ಈಗ ಉಂಟು, ಕಾಂಗ್ರೆಸ್ಗೆ ಕೊಟ್ಟರೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಜೆ ಡಿ ಎಸ್ ನಿಲುವು ಏನು, ಚಳುವಳಿ ಈಗೆಲ್ಲ ಇರೋದ್ರಿಂದ ಕರ್ನಾಟಕದಲ್ಲಿ ನೀವು ನಿಜವಾದ ಸಿಕ್ಸರ್ ಹೊಡಿತಕ್ಕಂಥ ಬಾಲ್ ನಿಮಗಂತೂ ಖಂಡಿತ ಇದ್ದೇ ಇದ್ದಾವೆ. ನೀವು ಸ್ವಲ್ಪ ಕಟ್ ಮಾಡಿಕೊಂಡು ಚೆನ್ನಾಗಿ ಆಡಿ, ಯಾಕೆಂದ್ರೆ ಮ್ಯಾಚು ಲಾಸ್ಟ್ ಬಾಲ್ ತನಕ ಹೇಳಲಿಕ್ಕೆ ಅಂತಲ್ಲ, ಸರಿಯಾದ ಬ್ಯಾಟಿಂಗ್ ಮಾಡಿ. ದಟ್ ಇಸ್ ಅ ವೈಸ್ ಸಜೆಷನ್. ಎಲ್ಲ ಬಾಲಿಂಗ್ ಸಿಕ್ಸ್ ಹೊಡೆಯೋದಕ್ಕೆ ಹೋಗಬೇಡಿ, ಸ್ಟಂಪ್ ಎಗರ್ ಹೋಗ್ತವೆ. ನೀವು ಇನ್ನಾಕ್ರಿಂದ ಭ್ರಮೇನ ಬೇಡ ನಿಮಗೆ, ಯಾಕೆಂದ್ರೆ ಪಿಚ್ ಬಹಳ ನಿಮಗೆ. ಅಲ್ಲ, ಕೆಲವೊಮ್ಮೆ ಬೌಂಡ್ರಿ ಲೈನಲ್ಲೂ ಕ್ಯಾಚ್ ಹಿಡಿಯಲ್ಲ, ಬೌಂಡ್ರಿ ಲೈನಲ್ಲೂ ಕ್ಯಾಚ್ ಹಿಡಿತಾರೆ. ಇನ್ನೇನು ಸಿಕ್ಸ್ ಆಗೇ ಬಿಡ್ತು, ಕೈ ಎತ್ತಬೇಕು ಅನ್ನೋಂಥದ್ದು ಈಗ ಕ್ಯಾಚ್ ಆಗ್ಬಿಡ್ತಾರೆ. ಎಸ್ ಇಲ್ಲ ಸರ್, ಈಗ ನಮಗೆ ಇಷ್ಟೊತ್ತಿಂದ ಡಿಬೇಟ್ ಎಲ್ಲ ನಡೀತು, ಈಗ ನಾವು ಸಾಲದ್ದೇ ಮಾತಾಡೋದು ಏನಿಲ್ಲ, ತಜ್ಞರೆಲ್ಲ ಮಾತಾಡಿದ್ರು. ಮೇಯ್ನಾಗಿ ಏನಂದರೆ ಎಲೆಕ್ಷನ್ ಇಯರ್ ಇದ್ದ ಯಾವುದೇ ಬಜೆಟ್ ಮಾಡಿದ್ರು ಇದು ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಟು ಮಾರ್ಚ್ ಆ್ಯಂಡ್ ಏಪ್ರಿಲ್. ಮಾರ್ಚ್ ಏಪ್ರಿಲ್ ಸರ್ಕಾರ ಬಂದರೆ ಇಂಪ್ಲಿಮೆಂಟ್ ಆಗುತ್ತೆ, ಇದೇ ಸರ್ಕಾರ ಬಂದರೆ ಆಗಬಹುದು, ಹೊಸ ಮುಖ್ಯಮಂತ್ರಿ ಬಂದರೆ ಅದನ್ನು ಬದಲಾವಣೆ ಬೇಕಾದರೂ ಮಾಡ್ಕೊಬೋದು. ಓಕೆ, ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರ ಬಂದರೂ ಬದಲಾವಣೆ ಮಾಡಬಹುದು. ಎಲ್ಲ ಎಲ್ಲ ಸರ್, ಈಗ ಇಂಥ ಸರ್ಕಾರನೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಅಂತ ನೀವೇ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದೀರಾ. ಹಾಗಾಗಿ ಗೌಡರಿಗೆ ಯಾವಾಗಲೂ ತಮ್ಮ ಬಾಯಿಗೆ ಬಂದು ಬೀಳಬಹುದಾದ ಲಡ್ಡುವಿನ ಚಿಂತೆ ಇರುತ್ತೆ. ತಪ್ಪಲ್ಲ ಸರ್, ಅಲ್ಲಲ್ಲ, ಮನುಷ್ಯ ಯಾವಾಗಲೂ ಪಾಸಿಟಿವ್ ಆಗೇ ಇರಬಾರ್ದು, ನೆಗೆಟಿವ್ ಆಗಿರಬಾರ್ದು, ಆಶಾಭಾವನೆ ಆಶಾಭಾವನೆಯೇ ಇರಬೇಕು. ಹಾಗಾಗಿ ಈ ಬಜೆಟ್ಗೆ ಹೆಚ್ಚು ಮಹತ್ವ ಕೊಡುವಂಥ ಬಜೆಟ್ ಅಲ್ಲ. ಹಾಗಾಗಿ ಇವತ್ತೇನು ಬಿಜೆಪಿ ಅವರು ಇವತ್ತು ಬಜೆಟ್ ಕೊಡ್ತಾರೆ, ರೈತರಿಗೆ ಇದರಲ್ಲಿ ಜಾಸ್ತಿ ಕೊಟ್ಟರೆ ನಮಗೊಂದು ಒಂದು ಖುಷಿ ಇರುತ್ತೆ ಅಷ್ಟೆ. ರೈತರಿಗೆ ಇವತ್ತು ಸಂಕಷ್ಟದಲ್ಲಿರೋದು ನೀರಾವರಿ ಸೆಗ್ಮೆಂಟು ಅಥವಾ ಕೃಷಿ ವಲಯ, ಅದಕ್ಕೇನಾದರೂ ಹೆಚ್ಚು ಮಹತ್ವ ಕೊಟ್ಟರೆ ಬೊಮ್ಮಾಯಿಯವರು ತುಂಬ ಒಳ್ಳೇದಾಗ್ತದೆ ಇವತ್ತಿನ ರೈತರ ಸಂಕಷ್ಟ. ನಿಮಗೇನು ಖುಷಿ ಆಗುತ್ತೆ ಅವ್ರು ಮಹತ್ವ ಕೊಟ್ಟುಬಿಟ್ರೆ? ಅಲ್ಲ ರೈತ ನೋಡಿ ಸರ್, ನಾವು ನಮ್ಮ ಬೆನ್ನೆಲುಬೇ ರೈತರು,
ಇವತ್ತು ಅವರನ್ನ ಏನನ ಒಂದು ಸಾಲದಿಂದ ಆಚೆ ತರೋಂಥದ್ದೋ ಅಥವಾ ಬೆಂಬಲ ಬೆಲೆ ಕೊಡೋಂಥದ್ದೋ ಅಥವಾ ಅವ್ರಿಗೊಂದು ಬಜೆಟಲ್ಲಿ ಒಂದು ಇದು ಕೊಡೋಂಥದ್ದು ಇದ್ರೆ ನಮ್ಗೆ ಘೋಷಣೆ ಮಾಡಿದ್ರೆ ನಾವು ಸರ್ಕಾರಕ್ಕೆ ಬಂದಾಗ ಅದು ಮುಂದುವರಿಸಲೇಬೇಕಂತ ನಮ್ಗೆ ಒತ್ತಡ ಇರುತ್ತೆ. ಅದಕ್ಕಾಗಿ ಅವ್ರು ಅದನ್ನ ಕೊಡ್ಲಿ ಈ ರಾಜಕೀಯ ರಾಜಕೀಯ ಪಕ್ಷಗಳು ಈ ಮುಂದಿನ ಅಧಿಕಾರ ನಮ್ಮದೇ ಅಂತ ಮಾತಾಡುವಾಗ ನಂಗೆ ಜೆ ಎಚ್ ಪಟೇಲ್ ಸದನದಲ್ಲಿ ಹೇಳಿದ ಒಂದು ಕತೆ ನೆನಪಾಗುತ್ತೆ. ಬೇಡ ಈಗ ಮೋಹನ್ ವಿಶ್ವ ಅವರೇ, ನೋಡಿ ನಿರೀಕ್ಷೆಗಳು ತುಂಬಾ ಇದೆ, ಎಲೆಕ್ಷನ್ ಬಜೆಟ್ ಜನಪ್ರಿಯ ಘೋಷಣೆಗಳು ಇರ್ತವೆ ಅಂತ. ಅಜಿತ್ ನೋಡಿ, ಜನಪ್ರಿಯ ಘೋಷಣೆ ಅನ್ನೋದಕ್ಕಿಂತ ಎಕ್ಸಿಕ್ಯೂಷನ್ ಬಹಳ ಮುಖ್ಯ. ಎನಿ ಬಜೆಟ್ ಫಾರ್ ದಟ್ ಮ್ಯಾಟರ್, ಕೇಂದ್ರ ಆಗಲಿ ರಾಜ್ಯ ಆಗಲಿ, ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೂ ತಲುಪಬೇಕು ಯೋಜನೆಗಳು ಅನ್ನೋದು ಅದು ಬಜೆಟ್ನ ನಿಜವಾದ ಉದ್ದೇಶ ಅದು, ಕೇಂದ್ರ ಆಗಲಿ ರಾಜ್ಯ ಆಗಲಿ. ಸೊ ನಾವು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿರೋದು ಕೇಂದ್ರದಲ್ಲೂ ಅಷ್ಟೇ ರಾಜ್ಯದಲ್ಲೂ ಅಷ್ಟೇ. ತಿರ್ಗಿ ನಾವು ಈಗ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೋದಾಗ ಜನಗಳ ಹತ್ರ ಎಲ್ಲನೂ ನಾವು ಫಲಾನುಭವಿಗಳ ಒಂದು ಸಮಾವೇಶಗಳಾಗ್ಬೋದು, ನಮ್ಮ ಹತ್ರ ಒಂದು ಪ್ರಕೋಷ್ಠನೇ ಇದೆ, ತಿರ್ಗಿ ಆಮೇಲೆ ಜನಗಳಿಗೆ ರೀಚ್ ಆಗಿ ಅಂತ ನಮ್ಮ ಬೂತ್ ಮಟ್ಟದಲ್ಲಿ ಅದನ್ನು ಹೇಳ್ಕೊತಾ ಬರ್ತಾ ಇರೋದು ಎಲ್ಲರಿಗೂ. ಸೊ ನಾವು ಜನಗಳನ್ನ ಆ ರೀತಿ ರೀಚ್ ಆಗ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದು. ಸೊ ಈ ಬಜೆಟ್ಟು ಅಷ್ಟೇ ಎಲ್ಲ ವಲಯಕ್ಕೂ, ಅದು ಕೃಷಿ ವಲಯ ಆಗ್ಬೋದು, ಶಿಕ್ಷಣ ವಲಯ ಆಗ್ಬೋದು, ಹೆಲ್ತ್ ಕೇರ್ ಆಗ್ಬೋದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು. ಸೊ ಪ್ರತಿಯೊಂದು ವಲಯಕ್ಕೂ ಅದರದೇ ಆದಂಥ ಅಲೋಕೇಶನ್ ಕೊಟ್ಟು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಮಾಡಿ. ಮತ್ತು ನೋಡಿ, ನಮ್ಮ ಆಡಳಿತದ ಸಮಯದಲ್ಲಿ ಅನ್ಫಾರ್ಚುನೇಟ್ಲಿ ಕೋವಿಡ್ ಸಂಕಷ್ಟ ಬಂತು, ಕೇಂದ್ರದಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು. ಆ ಸಂಕಷ್ಟವನ್ನು ಮೀರಿ ರಾಜ್ಯವನ್ನು ಕೇಂದ್ರದಲ್ಲಿ ಏನೋ ನಾವು ಒಂದು ಒಳ್ಳೆ ಉತ್ತಮ ಬಜೆಟನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಬಾರಿ ನಾನು ಆಬ್ವಿಯಸ್ಲಿ ಒಳ್ಳೆ ಬಜೆಟ್ ಇಟ್ಕೊಂಡು ನಾವು ಎಕ್ಸಿಕ್ಯೂಷನ್ನು ಫಲಾನುಭವಿಗಳು ಸರ್ವರಿಗೂ ಸಮಾಜದಲ್ಲಿ ಎಲ್ಲರಿಗೂ ಒಂದು ನ್ಯಾಯ ರೀ ಒದಗಿಸುವಂಥ ಒಂದು ಬಜೆಟನ್ನು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ, ಸೆಕೆಂಡ್ ಥಾಟೇ ಇಲ್ಲ. ಇನ್ನೊಂದು 5 ನಿಮಿಷಕ್ಕೆ ಶುರುವಾಗುತ್ತೆ, 10:13 ಆಯಿತು, ಇನ್ನೊಂದು 5 ನಿಮಿಷಕ್ಕೆ ಬಜೆಟ್ ಭಾಷಣ ಶುರುವಾಗುತ್ತೆ. ಬಸವರಾಜ ಬೊಮ್ಮಾಯಿ ಅವರ 2ನೇ ಬಜೆಟ್ ಇದು, ಈ ಅವಧಿಯ ಕೊನೆಯ ಬಜೆಟ್. ಮುಂದಿನ ಸಲ ಅಧಿಕಾರಕ್ಕೆ ಬಂದರೆ ಮತ್ತೊಂದು ಬಜೆಟ್, ಇಲ್ಲದೆ ಹೋದರೆ ಕಾಂಗ್ರೆಸ್ನವ್ರದ್ದು ಸಮ್ಮಿಶ್ರನೋ ಓಕೆ ಜೆ ಡಿ ಎಸ್ನವ್ರದ್ದು ಬಜೆಟ್ ಮಂಡನೆ ಆಗುತ್ತೆ. ಮುರಳೀಧರ್ ಸರ್, ಯಾವಾಗಲೂ ಕೇಂದ್ರದಿಂದ ಏನು ಬಂತು, ಕೇಂದ್ರದಿಂದ ಏನು ಬಂತು ಅಂತ ಚರ್ಚೆ ಆಗುತ್ತೆ. ಅವರೊಂದು ಅಂಕಿಅಂಶಗಳನ್ನು ಕೊಡ್ತಾರೆ. ಈ ಸರ್ಕಾರಗಳು ಕೊಡುವಂಥ ಅಂಕಿಅಂಶಗಳು ಇಂಡಿಪೆಂಡೆಂಟ್ಲಿ ನಾಟ್ ವೆರಿಫೈಯಬಲ್ ಆಗಿರೋದ್ರಿಂದ ತಮ್ಮಂಥವ್ರನ್ನ ಕೇಳ್ಬೇಕಷ್ಟೇ ನಾವು. ಇಲ್ಲ, ಈ ಸಲ ನಮಗೆ ನಾನು ಈ ಕೇಂದ್ರದಿಂದ ಎಷ್ಟು ಬಂತು ಅನ್ನೋದನ್ನು ನೀವು ಕ್ಯಾಶ್ ಎಷ್ಟು ಬಂತು ಅನ್ನೋದನ್ನು ಅಷ್ಟೇ ನೋಡ್ಬೇಕು. ಈಗ ಉದಾಹರಣೆಗೆ ಅಪ್ಪ ಮಗನಿಗೆ ಪಾಕೆಟ್ ಮನಿ ಎಷ್ಟು ಕೊಟ್ಟ ಅನ್ನೋದಷ್ಟೇನಾ, ಅಥವಾ ಒಂದು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾನೆ, ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾನೆ, ಒಂದು ಬೈಕ್ ಕೊಡಿಸಿದ್ದಾನೆ, ಇವೆಲ್ಲವೂ ಸೇರಿಸ್ಕೊಂಡು ಲೆಕ್ಕಾಚಾರ ಹಾಕ್ಬೇಕು ಅಂತ. ಹಂಗೆ ಲೆಕ್ಕಾಚಾರ ಹಾಕೋದಾದರೆ ರೈಲ್ವೆಯಿಂದ ಕರ್ನಾಟಕಕ್ಕೆ ಏನು, ಎಕ್ಸ್ಪ್ರೆಸ್ ವೇ ಮೈಸೂರು, ಹೆದ್ದಾರಿಯಲ್ಲಿ ಕರ್ನಾಟಕಕ್ಕೆ ಏನು ಬಂತು, ಎಲ್ಲ ಸೇರಿಸಿ ಲೆಕ್ಕ ಹಾಕ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆ, ಒಂದು ಸಣ್ಣ ನಿದರ್ಶನ ಕೊಟ್ಟು ನಿಮ್ಗೆ ತಿಳಿಸ್ತೀನಿ, ತಪ್ಪಿದ್ರೆ ಯಾರಾದರೂ ತಿಳಿಸಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದೇ ದೇಹದ ಎರಡು ಪಾಕೆಟ್. ಎಸ್, ಅಬ್ಸಲ್ಯೂಟ್ಲಿ. ಈ ಜೋಬಿಂದ ಈ ಜೋಬಿಗೆ ಸಾಲ ಬರುತ್ತೆ, ಈ ಜೋಬಿಂದ ಈ ಸೋಬಿಗೆ ಸಾಲ ಬರುತ್ತೆ, ಈ ಜೋಬ್ ಈ ಜೋಬಿಗೆ ಸಾಲದ ಖಾತ್ರಿ ಕೊಡುತ್ತೆ, ಈ ಜೋಬ್ ಈ ಜೋಬಿಗೆ ಸಾಲದ ಖಾತ್ರಿ ಕೊಡುತ್ತೆ. ಒಂದು, ಆಮೇಲೆ 100% ಅನ್ನೋದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್, ಕರೆಕ್ಟ್. ಸಾಲ ಅನ್ನೋದು ಸಮರ್ಪಕವಾಗಿ ಇನ್ಕ್ಲೂಡಿಂಗ್ ಪಂಜಾಬ್, ನಾನು ಹೇಳ್ತಾ ಇರೋದು ವಿತ್ತೀಯ ಡಿಸಿಪ್ಲಿನ್ ಅನ್ನೋದು ಒಂದಿದೆ. ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಆರ್ ಬಿ ಐ ಅವ್ರಿಗೆ ಪೆನಾಲ್ಟಿ ಹಾಕುತ್ತೆ, ಸಾಲ ಕೊಡೋದಿಲ್ಲ, ಬೇರೆ ಕಂಡೀಷನ್ಸ್ ಹಾಕ್ತಾರೆ. ಬಟ್ ಅದನ್ನು ಅನುಭವಿಸೋದು ನಮ್ಮ ದೇಶನೇ, ನಾವಿಬ್ಬರೂ ಒಂದೇ ಕುಟುಂಬದಲ್ಲಿದ್ದು ನೀವು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ಬೇಕು. ಸೊ ವಿತ್ತೀಯ ಡಿಸಿಪ್ಲಿನ್ ಇಂಡಿಸಿಪ್ಲಿನ್ ಅನ್ನೋದು ಕರ್ನಾಟಕದಿಂದ ಇದುವರೆಗೂ ಆಗಿಲ್ಲ. ಥ್ಯಾಂಕ್ಸ್ ಟು ಆಲ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಅಂಡ್ ಫೈನಾನ್ಸ್, ಯಾವ ಪಕ್ಷದವರಾಗಿರಲಿ ಎಲ್ಲರಿಗೂ ಧನ್ಯವಾದ. ಫೈನಾನ್ಸ್ ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಒಂದು, ಎರಡನೇದು, ನಾವು 91 ಸರ್ಕಾರದ ಅವಲಂಬನೆ ಕಡಿಮೆ ಆಗ್ತಾ ಇದೆ, ನೋಟ್ ಇನ್ ಡಿಸ್ಇನ್ವೆಸ್ಟ್ಮೆಂಟ್ ಆಲ್ಸೋ, ಮುಕ್ತ ಮಾರುಕಟ್ಟೆ ಕಡೆ ಹೊರಡ್ತಾ ಇದ್ದೀವಿ, ಸಾಕಷ್ಟು ಕ್ರಿಟಿಸಿಸಮ್ಮು ನೆಗೆಟಿವ್ ಆಗಿ ಸರ್ಕಾರದ ಮೇಲೆ ಮಾಡೋದು ಕಡಿಮೆ ಮಾಡಬೇಕು, ಮಾರ್ಕೆಟ್ ಅಬ್ಸರ್ವೇಷನ್ ಜಾಸ್ತಿ ಮಾಡಬೇಕು, ಸಾಲ ಹರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.